ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. तकदीर दी आपने बाबा हमें कितने हंसे तकदीर दी जिंदगी जीने की हमको एक नई तकदीर दी आपने बाबा प्यार का अमृत पिए आपकी नजरों से बाबा प्यार का अमृत पिए सीख कर दुनिया से मरना आपके दिल में जिए हम से गाफिल है फिक्र की तोड़ हर जंजीर दी हम से गाफिल है फिक्र की तोड़ हर जंजीर दी जिंदगी जीने की हम एक नई तदबीर दी आपने बाबा क्या निराली शान है दिल तख्त पर हमें रख लिया क्या निराली शान है दिल तख्त पर हमें रख लिया खुद से ऊंचा मान देकर नाम दिल पर लिख लिया ताज तख्त और तिलक की हमको अमर जागीर दी ताज तख्त और तिलक की हमको अमर जागीर दी जिंदगी जीने की हमको एक नई तदबीर दी आपने बाबा
शुभ कर्म की कलम से कल का लिखे इतिहास हम शुभ कर्म की कलम से कल का लिखे इतिहास हम प्रेम पावन एकता के आओ करें मिल रास हम भरने को रूहानी रंग से जग की है तस्वीर दी भरने को रूहानी रंग से जग की है तस्वीर दी जिंदगी जीने की हमको एक नई तदबीर दी आपने बाबा हमें कितनी हंसी तकदीर दी जिंदगी जीने की हमको एक नई तदबीर दी आपने बाबा हमें ओम शांति। पिता श्री शिव बाबा याद है ಮುರಳಿ ದಿನಾಂಕ 8/8/2024 ಮೀಠೆ ಬಚ್ಚೆ ಬಾಪ್ ಟೀಚರ್ ಔರ್ ಸದ್ಗುರು ಯಹ ತೀನ್ ಅಕ್ಷರ ಯಾದ ಕರೋ ತೋ ಅನೇಕ ಶಿಫ್ತೆ ವಿಶೇಷತಾಯೆ ಆ ಜಾಯಿಗಿ ಶಿವತಂದೆ ತಿಳಿಸ್ತಿದ್ದಾರೆ ಮಧುರ ಮಕ್ಕಳೇ ತಂದೆ ಶಿಕ್ಷಕ ಮತ್ತು ಸದ್ಗುರು ಈ ಮೂರು ಅಕ್ಷರ ನೆನಪು ಮಾಡಿದಾಗ ಅನೇಕ ವಿಶೇಷತೆಗಳು ಬರುವವು ಪ್ರಶ್ನ ಕಿನ್ ಬಚ್ಚೊಂಕೆ ಹರ್ ಕದಮ್ಮೆ ಪದಮೋಂಕಿ ಕಮಾಯಿ ಜಮಾ ಹೋತಿ ರಹತಿ ಹೇ ಎಂತಹ ಮಕ್ಕಳ ಪ್ರತಿ ಹೆಜ್ಜೆಯಲ್ಲಿ ಪದಮಗಳ ಸಂಪಾದನೆ ಜಮಾ ಆಗುತ್ತಿರುತ್ತದೆ ಉತ್ತರ ಜೋ ಅಪನ ಹರ್ ಕದಮ್ ಸರ್ವಿಸ್ ಮೇ ಬಡಾತೆ ರಹತೆ ಹೇ ವಹಿ ಪದಮೋಂಕಿ ಕಮಾಯಿ ಜಮಾ ಕರ್ತೆ ಹೇ ಅಗರ್ ಬಾಬಾ ಕಿ ಸರ್ವಿಸ್ ಮೇ ಕದಮ್ ನಹಿ ಉಟಾಯೆಂಗೆ ತೋ ಪದಮ್ ಕೈಸೆ ಪಾಯೆಂಗೆ ಸರ್ವಿಸ್ ಹಿ ಕದಮ್ ಮೇ ಪದಮ್ ದೇತಿ ಹೇ ಇಸಿ ಸೇ ಪದಮಾ ಪದಮ್ ಪತಿ ಬಂತೆ ಹೋ ಉತ್ತರದಲ್ಲಿ ಬಾಬರವರು ತಿಳಿಸ್ತಾರೆ ಯಾರು ತಮ್ಮ ಪ್ರತಿ ಹೆಜ್ಜೆ ಸೇವೆಯಲ್ಲಿ ವೃದ್ಧಿ ಮಾಡುತ್ತಾ ಇರುವರೋ ಅವರೇ ಪದಮಗಳ ಸಂಪಾದನೆ ಜಮಾ ಮಾಡುವರು ಒಂದು ವೇಳೆ ಬಾಬಾರವರ ಸರ್ವಿಸಿನಲ್ಲಿ ಹೆಜ್ಜೆ ಎತ್ತಿಳುವುದಿಲ್ಲ ಅಂದಾಗ ಪದಮ ಹೇಗೆ ಪಡೆದುಕೊಳ್ಳುವರು ಸರ್ವಿಸಿನಿಂದಲೇ ಹೆಜ್ಜೆಯಲ್ಲಿ ಪದಮ ಬರುವುದು ಇದರಿಂದಲೇ ಪದಮ ಪದಂ ಪತಿ ಆಗುವೆವು ಮತ್ತೊಂದು ಪ್ರಶ್ನೆ ಕಿಸ್ ರಾಜ್ ಕೋ ಜಾನೆ ಕೆ ಕಾರಣ ತುಮ್ ಬಚ್ಚೆ ಸಭಿಕೆ ಕಲ್ಯಾಣಕಾರಿ ಬಂತೆ ಹೋ ಯಾವ ರಹಸ್ಯವನ್ನು ತಿಳಿದಿರುವ ಕಾರಣ ನಾವು ಮಕ್ಕಳು ಎಲ್ಲರ ಕಲ್ಯಾಣಕಾರಿ ಆಗುತ್ತೇವೆ ಉತ್ತರ್ ಬಾಬಾನೆ ಹಮ್ ಬಚ್ಚೊಂಕೋ ಯಹ ರಾಜ ಸಮಜಾಯ ಹೇ ಕಿ ಸಭಿ ಕಿ ಯಹ ಏಕ ಹಿ ಹಟ್ಟಿ ಹೇ ಯಹ ಸಬಕೋ ಆನಾ ಹಿ ಹೇ ಯಹ ಬಹುತ ಗುಹ ರಾಜ ಹೇ ಇಸ್ ರಾಜ ಕೋ ಜಾನೆ ವಾಲೆ ಬಚ್ಚೆ ಹಿ ಸಬಕೆ ಕಲ್ಯಾಣಕಾರಿ ಬಂತೆ ಹೇ ಉತ್ತರದಲ್ಲಿ ಬಾಬರವರು ಹೇಳ್ತಾರೆ ತಂದೆಯು ನಾವು ಮಕ್ಕಳಿಗೆ ಈ ರಹಸ್ಯವನ್ನು ತಿಳಿಸಿರುವರು ಏನೆಂದರೆ ಎಲ್ಲರಿಗೂ ಇದೊಂದೇ ಅಂಗಡಿಯಾಗಿದೆ
ಇಲ್ಲಿಯೇ ಎಲ್ಲರೂ ಬರಲೇಬೇಕು. ಇದು ಬಹಳ ಗುಹ್ಯವಾದ ರಹಸ್ಯವಾಗಿದೆ. ಈ ರಹಸ್ಯವನ್ನು ತಿಳಿದುಕೊಳ್ಳುವಂತಹ ಮಕ್ಕಳೇ ಎಲ್ಲರ ಕಲ್ಯಾಣಕಾರಿಗಳು ಆಗುವರು. ಓಂ ಶಾಂತಿ. ರುಹಾನಿ ಬಾಪ್ ಕೆ ರುಹಾನಿ ಬಚ್ಚೆ ಯಹ ತೋ ಹರೇಕ ಜಾನತೆ ಹೋಂಗೆ ಕಿ ಬಾಬಾ ಹಮಾರಾ ಬಾಪ್ ಭಿ ಹೇ, ಟೀಚರ್ ಭಿ ಹೇ ಔರ್ ಸದ್ಗುರು ಭಿ ಹೇ. ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ಇದಂತೂ ಪ್ರತಿಯೊಬ್ಬರಿಗೂ ತಿಳಿದಿದೆ, ನಮ್ಮ ತಂದೆ ತಂದೆನೂ ಶಿಕ್ಷಕನೂ ಮತ್ತೆ ಸದ್ಗುರುವೂ ಆಗಿದ್ದಾರೆ. ಬಚ್ಚೆ ಜಾನ್ತೆ ಹೇ, ಜಾನ್ತೆ ಹುಯೆ ಬಿ ಘಡಿ ಘಡಿ ಭೂಲ್ ಜಾತೆ ಹೇ. ಗೊತ್ತಿದೆ ನಾವು ಮಕ್ಕಳಿಗೆ ತಂದೆ ಶಿಕ್ಷಕ ಸದ್ಗುರು ಮೂವರು ಒಬ್ಬರೇ ಆಗಿದ್ದಾರಂಥೇಳಿ, ಆದರೂ ಕೂಡ ಗೊತ್ತಿದ್ರೂ ಘಳಿಗೆ ಘಳಿಗೆಗೆ ಮರೆತು ಬಿಡ್ತೀವಿ. ಯಾಜೋ ಬೈಟೆ ಹೇ ವಹ ಜಾನ್ತೆ ತೋ ಹೋಂಗೆ ನಾ ಪರಂತು ಭೂಲ್ ಜಾತೆ ಹೇ. ಬಾಬಾ ಹೇಳ್ತಾರೆ ಇಲ್ಲಿ ಸಮ್ಮುಖದಲ್ಲಿ ಕೂತಿದ್ದೀರಲ್ಲ, ಗೊತ್ತಿದ್ರೂ ಗೊತ್ತಿದ್ರು ನೀವು ನಂತರ ಮರೆತು ಬಿಡ್ತೀರಿ. ದುನಿಯಾ ವಾಲೆ ತೋ ಬಿಲ್ಕುಲ್ ನಹಿ ಜಾನ್ತೆ, ಎದುರಿಗೆ ಕುಳಿತವರಿಗೆ ಮರೆತು ಹೋಗ್ತದಂದ್ರೆ ಬಾಬಾ ಹೇಳ್ತಾರೆ ಜಗತ್ತಿನಲ್ಲಿರುವವರು ಕಿಂಚಿತ್ತೂ ತಿಳಿದೇ ಇಲ್ಲ. ಬಾಬ್ ಕಹತೆ ಹೇ ಸಿರ್ಫ್ ಯಹ ತೀನ್ ಅಕ್ಷರ್ ಬಿ ಯಾದ ರಹೇ ತೋ ಬಹುತ್ ಸರ್ವಿಸ್ ಕರ್ ಸಕ್ತೆ ಹೇ, ಕೇವಲ ಮೂರೇ ಮೂರು ಅಕ್ಷರ ನಿಮಗೆ ನೆನಪಿದ್ರೂ ಬಹಳಷ್ಟು ಸೇವೆಯನ್ನು ನೀವು ಮಾಡಬಹುದು ಅಂತಾರೆ ಬಾಬಾ. ಪ್ರದರ್ಶನಿ ಅಥವಾ ಮ್ಯೂಸಿಯಂ ಮೇ ತುಮಾರೆ ಪಾಸ್ ಬಹುತ್ ಆತೆ ಹೇ, ಘರ್ ಮೇ ಬಿ ಮಿತ್ರ ಸಂಬಂಧಿ ಆದಿ ಬಹುತ್ ಆತೆ ಹೇ, ಕೊಯಿ ಬಿ ಆಯೇ ತೋ ಸಮಜಾನಾ ಚಾಹಿಯೇ ಕಿ ಜಿಸ್ಕೋ ಭಗವಾನ್ ಕಹಾ ಜಾತಾ ಹೇ ವಹ ಬಾಬಾ ಭಿ ಹೇ, ಟೀಚರ್ ಭಿ ಹೇ ಔರ್ ಸದ್ಗುರು ಭಿ ಹೇ. ಬಾಬರವರು ಹೇಳ್ತಾರೆ ಪ್ರದರ್ಶನಿ ಅಥವಾ ಮ್ಯೂಸಿಯಂ ಇದ್ದಾಗ ನಮ್ಮ ಹತ್ರ ಬಹಳ ಜನ ಬರ್ತಾರೆ, ಇನ್ನ ಮನೆಯಲ್ಲಿದ್ದೀವಿ ಮಿತ್ರ ಸಂಬಂಧಿಕರು ಭೇಟಿಯಾಗಲಿಕ್ಕೆ ಎಷ್ಟು ಜನ ಬರ್ತಾರೆ, ಆವಾಗ ಅವರಿಗೆ ತಿಳಿಸ್ಬೇಕು ಯಾರೇ ಬಂದ್ರು ಭಗವಂತ ಅಂತ ಯಾರಿಗೆ ಕರೀಲಾಗ್ತದೋ ಅವರು ತಂದೆನೂ ಶಿಕ್ಷಕನೂ ಸದ್ಗುರುವು ಆಗಿದ್ದಾರೆ. ಯಹ ಯಾದ್ ಹೋ ತೋಬಿ ಟೀಕ್ ಅವ್ರ ಕೊಯ್ಕಿ ಯಾದ ನಾಯಿ, ಇಷ್ಟು ಮೂರು ಮಾತು ನೆನಪಿದ್ರು ಸಾಕು ಇನ್ಯಾರ ನೆನಪು ಬೇಡ ಅಂತಾರೆ ಬಾಬಾ. ಅವ್ರ ಕೊಯ್ಕೋತೋ ಐಸೆ ಕಹನಾ ಸಕೆ, ಮತ್ತೆ ತಂದೆ ಶಿಕ್ಷಕ ಸದ್ಗುರು ಇದು ಭಗವಂತನಿಗೆ ಹೇಳಲಾಗ್ತದಲ್ಲ, ಮತ್ತೆ ಈ ರೀತಿ ಇನ್ಯಾರಿಗೂ ಸಹಿತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ತುಂಬಚ್ಚೆ ಜಾನ್ತೆ ಹೋ ಹಮಾರಾ ಬಾಬಾ ಬಾಪ್ ಭಿ ಹೇ, ಟೀಚರ್ ಭಿ ಹೇ, ಸದ್ಗುರು ಭಿ ಹೇ, ಕಿತನಾ ಸಹಜ ಹೇ ಪರಂತು ಕೊಯಿ ಕೊಯಿ ಕೀ ತೋ ಐಸಿ ಪತ್ರ ಬುದ್ಧಿ ಹೇ ಜೋ ಯಹ ತೀನ್ ಅಕ್ಷರ ಭಿ ಬುದ್ಧಿ ಮೇ ಧಾರಣ ನಹಿ ಕರ ಸಕ್ತೆ ಭೂಲ್ ಜಾತೆ ಹೇ. ತಂದೆ ಶಿಕ್ಷಕ ಸದ್ಗುರು ಈ ಮೂರೇ ಮಾತು ನೆನ್ಪಿಟ್ಕೊಳ್ಳೋದು ಎಷ್ಟು ಸುಲಭ, ಆದರೆ ಕೆಲವು ಮಕ್ಕಳು ಎಷ್ಟು ಕಲ್ಲು ಬುದ್ಧಿಯವರಿದ್ದಾರೆ ಅಂದರೆ ಈ ಮೂರು ಅಕ್ಷರನ ಬುದ್ಧಿಯಲ್ಲಿ ಧಾರಣೆ ಆಗಂಗಿಲ್ಲ, ಮರೆತು ಹೋಗ್ಬಿಡ್ತಾರೆ. ಬಾಬಾ ಹಮ್ಕೋ ಮನುಷ್ಯಸೆ ದೇವತಾ ಬನಾತೆ ಹೇ ಕ್ಯೂಂಕಿ ಬೇಹದ್ ಕಾ ಬಾಪ್ ಹೇನ, ತಂದೆ ನಮ್ಮನ್ನ ಮನುಷ್ಯರಿಂದ ದೇವತೆಯನ್ನಾಗಿ ಮಾಡ್ತಾರೆ ಯಾಕಂದ್ರೆ ಬೇಹದ್ದಿನ ತಂದೆಯಾಗಿದ್ದಾರೆ. ಬೇಹದ್ ಕಾ ಬಾಪ್ ಹೇ ತೋ ಜರೂರ್ ಬೇಹದ್ ಕಾ ವರ್ಸಾ ಹಿ ದೇಂಗೆ, ಬೇಹದ್ ಕಾ ವರ್ಸಾ ಹೇ ದೇವತಾಂ ಕೆ ಪಾಸ್, ಬೇಹದ್ದಿನ ತಂದೆ ಆಗಿದ್ದಾರಂದ್ಮೇಲೆ ಅವಶ್ಯಕವಾಗಿ ಬೇಹದ್ದಿನ ಆಸ್ತಿಯನ್ನೇ ಶುಭಾಬರವರು ನೀಡ್ತಾರೆ. ಬೇಹದ್ದಿನ ಆಸ್ತಿ ಯಾರ ಹತ್ರ ಇರ್ತದಂದ್ರೆ ದೇವತೆಗಳ ಹತ್ತಿರ. ಇತನಾ ಸಿರ್ಫ್ ಯಾದ ಕರೆ ತೋ ಘರ್ ಮೇ ಬಿ ಬಹುತ್ ಕರ್ ಸಕ್ತೆ ಹೇ ಸರ್ವಿಸ್. ಬಾಬಾ ಹೇಳ್ತಾರೆ ಇಷ್ಟೇ ಮಾತು ನಿಮಗೆ ನೆನಪಿದ್ರು ಮನೆಯಲ್ಲಿದ್ರು ನೀವು ಬಹಳಷ್ಟು ಸರ್ವಿಸ್ ಅನ್ನ ಮಾಡಬಹುದು, ಪರಂತು ಯಹ ಬಿ ಬೋಲ್ ಜಾನಿಗೆ ಕಾರಣ ಕಿಸ್ಕೋ ಬತಾ ನಹಿ ಸಕ್ತೆ. ತಂದೆ ಶಿಕ್ಷಕ ಸದ್ಗುರು ಬೇಹದ್ದಿನ ಆಸ್ತಿಯನ್ನ ಕೊಡ್ತಾರೆ, ಅದು ದೇವತೆಗಳ ಬಳಿ ಇರ್ತದೆ. ಈ ಮಾತು ನಾವು ಮರೆತು ಬಿಟ್ರೆ ಯಾರಿಗೂ ಏನನ್ನು ಹೇಳಲಿಕ್ಕಾಗಂಗಿಲ್ಲ. ಗಡಿ ಗಡಿ ಭೂಲ್ ಜಾತೆ ಹೇ ಕ್ಯೂಂಕಿ ಸಾರೆ ಕಲ್ಪಕ್ಕೆ ಭೂಲೆ ಹೊಯೇ ಹೇ, ಎಂತ ಕತೆ ಮಕ್ಕಳದಂದ್ರೆ ಗಳಿಗೆ ಗಳಿಗೆಗೂ ಮರೆತು ಬಿಡ್ತಾರೆ, ಯಾಕಂದ್ರೆ ಇಡೀ ಕಲ್ಪ ಮರೆತಿದ್ದೆ. ಅಬ್ ಬಾಬ ಬೈಟ ಸಮಜಾತೆ ಹೇ, ಬಾಬ ಈಗ ಸಮ್ಮುಖದಲ್ಲಿ ಮರೆತಿರುವ ಮಕ್ಕಳಿಗೆನೆ ಕುಳಿತು ಕುಳಿತು ತಿಳಿಸಿಕೊಡ್ತಾರೆ. ವಾಸ್ತವಮೇ ಜ್ಞಾನ ಬಹುತ್ ಸಿಂಪಲ್ ಹೇ ಬಾಕಿ ಯಾದಕ್ಕೆ ಯಾತ್ರಾಸೆ ಸಂಪೂರ್ಣ ಬನ್ನ ಇಸ್ಮೇ ಮೆಹನತ್ ಹೇ.
ಈ ಜ್ಞಾನ ಬಹಳ ಸುಲಭವಾದುದು. ಇನ್ನ ನೆನಪಿನ ಯಾತ್ರೆಯಿಂದ ನಾವು ಸಂಪೂರ್ಣ ಆಗ್ಬೇಕಲ್ಲ, ಇದರಲ್ಲಿ ಪರಿಶ್ರಮ ಇದೆ ಅಂತಾರೆ ಬಾಬಾ. ಬಾಬಾ ಹಮಾರಾ ಬಾಪ ಬಿ ಹೇ, ಶಿಕ್ಷಾ ಬಿ ದೇತೆ ಹೇ, ವರ್ಷಾ ಬಿ ದೇತೆ ಹೇ, ಪವಿತ್ರ ಬಿ ಬನಾತೆ ಹೇ, ಕ್ಯೂಂಕಿ ಪತಿ ತಪಾವನ್ ಬಾಪ ಹೇ. ಸಿರ್ಫ ಕಹತೆ ಹೇ ಕಿ ಸಬ್ಕೋ ಯಹಿ ಕಹೋ ಕಿ ಮುಜೆ ಯಾದ ಕರೋ. ತಂದೆ ನಮಗೆ ತಂದೆನೋ ಶಿಕ್ಷಕನೋ ಆಗಿದ್ದಾರೆ, ಮತ್ತೆ ಶಿಕ್ಷಣವನ್ನು ಕೊಡ್ತಾರೆ, ಆಸ್ತಿಯನ್ನು ನೀಡ್ತಾರೆ, ಪವಿತ್ರರನ್ನಾಗಿಯೂ ಮಾಡ್ತಾರೆ. ಯಾಕಂದ್ರೆ ಬಾಬಾ ಪತಿತ ಪಾವನ. ಕೇವಲ ಇಷ್ಟೇ ನಾವು ಎಲ್ಲರಿಗೂ ಹೇಳಬೇಕು, ನೀವು ನನ್ನನ್ನು ನೆನಪು ಮಾಡಿ ಅಂತ ಬಾಬಾ ಈ ಮಾತನ್ನು ಹೇಳ್ತಾರೆ. ಬಾಬಾಕ್ಕೆ ಸರ್ವಿಸ್ ಮೇ ಜರಾಬಿ ಕದಮ್ ನಹಿ ಊಟಾ ತೋ ವಹ ಫಿರ್ ಪದಮ್ ಕೈಸೆ ಪಾಯಂಗೆ. ಪದಂ ಪತಿ ತೋ ಸರ್ವಿಸ್ ಸೇ ಹಿ ಬನ್ ಸಕ್ತೆ ಹೇ. ತಂದೆಯ ಸೇವೆಯಲ್ಲಿ ನಾವು ಕಿಂಚಿತ್ತು ಒಂದು ಹೆಜ್ಜೆನೂ ಎತ್ತಿಟ್ಟಿಲ್ಲ ಅಂದರೆ ನೀವು ಪದಂ ಹೇಗೆ ಪಡ್ಕೊಳ್ತೀರಿ? ಪದಂ ಪತಿಗಳಾಗೋದೇ ಸೇವೆಯಿಂದ ಅಂತಾರೆ ಬಾಬಾ. ಸರ್ವಿಸ್ ಹಿ ಕದಮ್ಮೆ ಪದಮ್ ಲೇ ಆತಿ ಹೇ, ಸರ್ವಿಸ್ ಕೇಲೆ ಬಚ್ಚೆ ಕಹಾ ಕಹಾ ಸೇ ಭಾಗ್ತಿರತ್ತೆ ಹೇ. ಸೇವೆಯಲ್ಲಿ ಮಾಡೋದ್ರಿಂದನೇ ಹೆಜ್ಜೆಯಲ್ಲಿ ಪದಮ ಬರಲಿಕ್ಕೆ ಸಾಧ್ಯ. ಸರ್ವಿಸಿಗಾಗಿ ಮಕ್ಕಳು ಎಲ್ಲೆಲ್ಲಿ ಎಲ್ಲೆಲ್ಲಿ ಹೋಗಿ ಹೋಗಿ ಸರ್ವಿಸನ್ನು ಮಾಡ್ತಿರ್ತಾರೆ. ಕಿತನೆ ಕದಂ ಉಟಾಯಿ ಜಾತೆ ಹೇ ಪದಂ ತೋ ನೋಂಕು ಮಿಲೇಗಾನ. ಎಷ್ಟು ಹೆಜ್ಜೆಗಳನ್ನು ಎತ್ತಿಡ್ತಾರೆ ಸರ್ವಿಸಿಗಾಗಿ. ಹಾಗಾದರೆ ಬಾಬಾ ಹೇಳ್ತಾರೆ ಅಂಥ ಮಕ್ಕಳಿಗೆ ಪದಮ ಸಿಗ್ತದೆ. ಯಹ ಬಿ ಬುದ್ಧಿ ಕಹತಿ ಹೇ ಪೆಹಲೆ ಶೂದ್ರಕೋ ಬ್ರಾಹ್ಮಣ ಬನಾನಾ ಪಡೆ. ಬ್ರಾಹ್ಮಣ ಹೀ ನಹಿ ಬನಾಂಗೆ ತೋ ಕ್ಯಾ ಬನೆಂಗೆ, ಸರ್ವಿಸ್ ತೋ ಚಾಹಿಯೇನಾ. ಈಗ ನಮ್ಮ ಬುದ್ಧಿನೂ ಕೆಲವೊಮ್ಮೆ ಯೋಚನೆ ಮಾಡ್ತದೆ, ಹೌದಲ್ಲ ಮೊದಲು ಯಾರು ಶೂದ್ರರಿದ್ದಾರೋ ಅವರನ್ನ ಬ್ರಾಹ್ಮಣರನ್ನಾಗಿ ಮಾಡಬೇಕು. ಬ್ರಾಹ್ಮಣರನ್ನೇ ಮಾಡಿಲ್ಲ ಅಂದ್ರೆ ಏನ್ ಸಿಗ್ತದೆ, ನಾವೇನಾಗ್ತೀವಿ ಭವಿಷ್ಯದಲ್ಲಿ? ಸೇವೆನಂತೂ ಮಾಡ್ಬೇಕಲ್ಲ. ಬಚ್ಚೊಂಕೋ ಸರ್ವಿಸ್ ಕಾ ಸಮಾಚಾರ ಬಿ ಇಸ್ಲೇ ಸುನಾಯ ಜಾತಾ ಹೇ ಕಿ ಟೆಂಪ್ಟೇಷನ್ ಹೋ, ಸರ್ವಿಸ್ ಸೇ ಹಿ ಪದ ಮಿಲೆ ಹೇ. ಸಿರ್ಫ್ ಏಕ ಬಾತ್ ಹಿ ಸುನಾವೋ ಜೋ ದುನಿಯಾ ಮೇ ಔರ್ ಕೋಯಿ ನಹಿ ಜಾನ್ತೆ. ಬಾಬಾ ಅಂತಾರೆ ಎಲ್ಲಾ ಮಕ್ಕಳಿಗೆ ಸರ್ವಿಸಿನ ಸಮಾಚಾರವನ್ನ ಯಾಕೆ ಬಾಬಾ ತಿಳಿಸ್ತಾರಂದ್ರೆ ಮಕ್ಕಳಲ್ಲಿ ಉತ್ಸಾಹ ಬರಲಿ, ಸೇವೆ ಮಾಡ್ಬೇಕನ್ನುವ ಆಕರ್ಷಣೆ ಬರಲಿ. ಯಾಕಂದ್ರೆ ಸೇವೆಯಿಂದಲೇ ಪದಮ ಸಿಗ್ತದೆ. ಕೇವಲ ಜಗತ್ತಿಗೆ ಯಾವ ಮಾತು ಗೊತ್ತಿಲ್ವೋ ಅದನ್ನ ನೀವು ತಿಳಿಸ್ಬೇಕಂತಾರೆ ಬಾಬಾ. ಬೇಹದ್ ಕಾ ಬಾಪ್ ಬಾಪ್ ಹೇ ಪರಂತು ಬಾಪ್ ಕೋ ಕೋಯಿ ಕೋ ಪತಾ ನಹಿ ಹೇ. ಸಿರ್ಫ್ ಐಸೆ ಹಿ ಗಾಡ್ ಫಾದರ್ ಕಹತೆ ರತೆ ಹೇ, ವಹ ಟೀಚರ್ ಹೇ ಯತೋ ಕೋಯಿಕೆ ಬುದ್ಧಿ ಮೇ ನಹಿ ಹೋಗಾ. ತಂದೆ ಹೇಳ್ತಾರೆ ಬೇಹದ್ದಿನ ತಂದೆ ತಂದೆ ಆಗಿದ್ದಾರೆ. ತಂದೆ ಯಾರು ಅನ್ನೋದೇ ಗೊತ್ತಿಲ್ಲ ಪ್ರಪಂಚಕ್ಕೆ, ಸುಮ್ಮನೆ ಗಾಡ್ ಫಾದರ್ ಅಂತ ಕರೀತಾ ಇರ್ತಾರೆ. ವಹ ಟೀಚರ್ ಹೇ ಯಹ ತೋ ಕೋಯಿಕೆ ಬುದ್ಧಿ ಮೇ ನಹಿ ಹೋಗಾ. ಸ್ಟೂಡೆಂಟ್ ಕಿ ಬುದ್ಧಿ ಮೇ ಹಮೇಶಾ ಟೀಚರ್ ಯಾದ ರಹತಾ ಹೇ ಜೋ ಪೂರಿ ರೀತಿ ನಹಿ ಪಡತೆ ಹೇ ಉನ್ಕೋ ಅನ್ಪಡ್ ಕಹಾ ಜಾತಾ ಹೇ. ಈಗ ಬಾಬಾ ತಂದೆ ಆದರೂ ಆಮೇಲೆ ಶಿಕ್ಷಕ, ಇದು ಕೂಡ ಯಾರ ಬುದ್ಧಿಗೂ ಫ್ಲ್ಯಾಶ್ ಆಗಂಗಿಲ್ಲ. ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಸದಾ ಕಾಲಕ್ಕೂ ಕಾಲಕ್ಕಾಗಿ ಅವರ ಶಿಕ್ಷಕರು ನೆನಪಿರ್ತಾರೆ. ಆದರೆ ಯಾರು ಪೂರ್ಣ ರೀತಿ ಓದಂಗಿಲ್ವೋ ಅವರಿಗೆ ಅನ್ಪಡ್ ಅಂದರೆ ಓದು ಬರಹ ಬಾರದಿರುವವರು ಅಂತ ಬಾಬಾ ಕರೀತಾರೆ. ಬಾಬಾ ಕಹತೆ ಹೇ ಹರ್ಜಾ ನಹಿ ಹೇ ತುಮ್ ಕುಚ್ ಬಿ ನ ಪಡೆ ಹೋಯೆ ಯಹ ತೋ ಸಮಜ ಸಕ್ತೆ ಹೋ ನಾ ಕಿ ಹಮ್ ಬಾಯಿ ಬಾಯಿ ಹೇ. ಈಗೇನಂದ್ರು ಬಾಬಾ ಪೂರ್ಣ ಯಾರು ಸರಿಯಾಗಿ ಓದಿಲ್ವೋ ಬರೀಲಿಕ್ಕೆ ಬರಂಗಿಲ್ವೋ ಅವರು ಓದು ಬರಹ ಬಾರದೇ ಇರುವವರು ಅಂದರು. ಅಷ್ಟೊತ್ತಿಗೆ ಕೆಲವರಿಗೆ ಭಯ ಆಗ್ತದೆ, ಏನಂತ ನಾವಂತೂ ಲೌಕಿಕದಲ್ಲಿ ಶಾಲೆಗೆ ಹೋಗಿಲ್ಲ, ಆಗಿನ ಕಾಲಕ್ಕೆಲ್ಲ ಶಾಲೆಗೆ ಕಳಿಸಿಲ್ಲ, ಮತ್ತೇನಪ್ಪ ಬಾಬಾ ಈ ರೀತಿ ಮಾತಾಡಿದ್ರಲ್ಲ. ಶುಭ ಹೇಳ್ತಾರೆ ಏನ್ ತೊಂದರೆ ಇಲ್ಲ, ಪರವಾಗಿಲ್ಲ, ಈಗ ನೀವು ಲೌಕಿಕ ಶಾಲೆಗೆ ಹೋಗಿ ಅ ಇ ಓದಿಲ್ಲ ಅಂದ್ರು, ಎ ಬಿ ಸಿ ಡಿ ಓದಿಲ್ಲ ಅಂದ್ರು ತಂದೆ ಹೇಳುವ ಜ್ಞಾನ ನಿಮಗೆ ಅರ್ಥ ಆಗ್ತದೆ. ಹಾ ನಾನು ಸಹೋದರಾತ್ಮ ಇವರು ಸಹೋದರಾತ್ಮ ಗೊತ್ತಾಗ್ತದಲ್ಲ ಸಾಕಂತಾರೆ ಬಾಬಾ. ಹಮಾರ ಬಾಪ್ ಬೇಹದ್ ಕಹೇ ಬಾಪ್ ಆತೆ ಹಿ ಹೇ ಏಕ ಧರ್ಮ ಕಿ ಸ್ಥಾಪನಾ ಕರ್ನೆ ಬ್ರಹ್ಮಾ ದ್ವಾರ ಕರ್ತೆ ಹೇ. ನಮ್ಮ ತಂದೆ ಬೇಹದ್ದಿನ ತಂದೆ, ತಂದೆ ಬರುವುದೇ ಒಂದೇ ಧರ್ಮದ ಸ್ಥಾಪನೆಯನ್ನು ಮಾಡಲಿಕ್ಕೆ, ಅದು ಕೂಡ ಬ್ರಹ್ಮಾರವರ ಮೂಲಕ. ಪರಂತು ಲೋಗು ಕುಚ್ ಬಿ ಸಮಸ್ತೆ ನಹಿ ಹೇ, ಆದರೆ ಜನರಿಗಿದು ಏನೂ ಅರ್ಥ ಆಗಂಗಿಲ್ಲ. ಈಶ್ವರ್ ಅಗರ್ ಕಬಿ ನ ಆಯಾ ಹುವಾ ಹೋತಾ ತೋ ಉನ್ಕೋ ಬುಲಾತೆ ಹಿ ಕ್ಯೂ ಹೇ ಕಿ ಹೇ ಲಿಬರೇಟರ್ ಆವೋ ಹೇ ಪತಿ ತಪಾವನಾವ್. ಬಾಬರವ್ರು ಹೇಳ್ತಾರೆ ಈಶ್ವರ ಒಂದು ವೇಳೆ ಈ ಜಗತ್ತಿಗೆ ಎಂದೆಂದಿಗೂ ಬಂದೇ ಇಲ್ಲ ಅಂದ್ರೆ ಅವರನ್ನ ನೀವು ಕರೀತಿದ್ರಿ ಯಾಕೆ?
ಓ ಲಿಬರೇಟರ್ ಬಾ, ಹೇ ಪತಿತ ಪಾವನ ಬಾ ಅಂತ ಯಾಕೆ ಕರಿತಿದ್ರಿ? ಜಬ್ಕಿ ಪತಿತ ಪಾವನ್ ಕೋ ಯಾದ ಕರ್ತೆ ಹೇ ಫಿರ್ ಶಾಸ್ತ್ರ ಕ್ಯೂ ಪಡತೆ, ತೀರ್ಥ ಪರ ಕ್ಯೂ ಜಾತೆ, ವಹಾ ಬೈಠಾ ಹೇ ಕ್ಯಾ ಕೋಯಿ ಜಾನ್ತೆ ಹಿ ನಹಿ, ಜಬ್ಕಿ ಪತಿತ ಪಾವನ್ ಈಶ್ವರ್ ಹೇ ತೋ ಗಂಗಾ ಸ್ನಾನ ಆದಿ ಸೇ ಕೋಯಿ ಪಾವನ್ ಕೈಸೆ ಹೋ ಸಕ್ತೆ ಹೇ. ಬಾಬರವ್ರು ಹೇಳ್ತಾರೆ, ಈಗ ಪತಿತ ಪಾವನ ತಂದೆಯನ್ನ ನೆನಪು ಮಾಡ್ತಾರೆ, ಮತ್ತೆ ಶಾಸ್ತ್ರವನ್ನು ನೀವು ಯಾಕೆ ಓದ್ತೀರಿ, ತೀರ್ಥಯಾತ್ರೆಗೂ ಹೋಗ್ತೀರಿ, ಅಲ್ಲೇನು ತೀರ್ಥಯಾತ್ರೆಯಲ್ಲಿ ಪತಿತ ಪಾವನ ತಂದೆ ಕೂತಿದಾರ? ಪತಿತ ಪಾವನ ಈಶ್ವರ ಆಗಿದ್ದಾನೆ, ಆದ್ರೆ ಗಂಗಾ ಸ್ನಾನ ಮಾಡೋದ್ರಿಂದ ಪಾವನ ಹೇಗಾಗ್ಲಿಕ್ಕೆ ಸಾಧ್ಯ? ಇದು ಯಾರಿಗೂ ಸಹಿತ ಗೊತ್ತಿಲ್ಲ ಅಂತಾರೆ ಬಾಬಾ. ಸ್ವರ್ಗ ಮೇ ಕೊಯಿ ಜಾ ಕೈಸೆ ಸತ್ತೆ ಜನ್ಮ ತೋ ಯಹಾ ಹಿ ಲೇನಾ ಹೇ. ಬಾಬಾ ಹೇಳ್ತಾರೆ, ಇಲ್ಲಿ ಸತ್ತಿದಾರಂದ್ಮೇಲೆ ಇಲ್ಲೇ ಜನ್ಮ ತಗೋಬೇಕು, ಸ್ವರ್ಗಕ್ಕಂತೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನೈ ದುನಿಯಾ ಅವ್ರ ಪುರಾಣಿ ದುನಿಯಾ ಮೇ ಫರ್ಕ್ ತೋ ಹೇ ನಾ, ಇಸ್ಕೋ ಸತ್ಯುಗ ತೋಡೆ ಹಿ ಕಹೆಂಗೆ, ಅಬ್ ತೋ ಕಲಿಯುಗ ಹೇ ನಾ, ಮನುಷ್ಯಂ ಕಿ ತೋ ಬಿಲ್ಕುಲ್ ಪತ್ತರ್ ಬುದ್ಧಿ ಹೇ. ಬಾಬರವ್ರು ಹೇಳ್ತಾರೆ, ಹೊಸ ಜಗತ್ತು ಮತ್ತು ಹಳೆ ಜಗತ್ತಿಗೂ ವ್ಯತ್ಯಾಸ ಅಂತ ಇದೆಯಲ್ಲ, ಇದನ್ನ ಸತ್ಯುಗ ಅಂತ ಯಾರಾದರೂ ಕರೀತಾರ? ಇದು ಕಲಿಯುಗ ಅಂತಾರೆ ಬಾಬಾ. ಮನುಷ್ಯರ ಬುದ್ಧಿ ಸಂಪೂರ್ಣ ಕಲ್ಲು ಬುದ್ಧಿ. ಜಬ್ ತೋಡಾ ಸುಖ ದೇಖತೆ ಹೇ ತೋ ಸ್ವರ್ಗ ಸಮಜ ಲೇತೆ ಹೇ, ಯಹ ಬಾಪ ಹಿ ಸಮಜಾತೆ ಹೇ ಬಾಪ ಕೋಯಿ ಗಾಲಿ ನಹಿ ದೇತೆ. ಏನ್ ಅಲ್ಲಿ ಇಲ್ಲಿ ಒಂಚೂರು ಸುಖ ನೋಡ್ಬಿಟ್ರೆ ಹಾ ಸ್ವರ್ಗದ ಸುಖ ಇದು ಅಂತ ತಿಳ್ಕೊಂಡ್ಬಿಡ್ತಾರೆ. ಬಾಬಾ ತಿಳಿಸ್ತಿದ್ದಾರೆ, ನಾನೇನು ಬಯ್ಯಂಗಿಲ್ಲ, ನಿಂದನೆ ಮಾಡಂಗಿಲ್ಲ, ಇರುವುದನ್ನ ಹೇಳ್ತೀನಿ ಅಂತಾರೆ ಬಾಬಾ. ಬಾಪ ಶಿಕ್ಷಾ ಬಿ ದೇತೆ ಹೇ ಸಬ್ಕೋ ಸದ್ಗತಿ ಬಿ ದೇತೆ ಹೇ, ಭಗವಾನ್ ಬಾಪ ಹೇ ತೋ ಬಾಪ ಸೇ ಜರೂರ್ ಕುಚ್ ಮಿಲ್ನಾ ಚಾಹಿಯೇ. ಬಾಬಾ ಅಕ್ಷರ್ ಬಿ ಐಸಾ ಹೇ ಜೋ ಉನ್ಸೇ ವರ್ಸೇ ಕಿ ಖುಷ್ಬೂ ಜರೂರ್ ಆತಿ ಹೇ. ಭಗವಂತ ತಂದೆ ಆಗಿದ್ದಾರಂದ್ಮೇಲೆ ಭಗವಂತನಿಂದ ಏನಾದರೂ ಸಿಗ್ಲೇಬೇಕು. ಬಾಬಾ ಅಕ್ಷರ ಇದೆಯಲ್ಲ ತಂದೆ ಎನ್ನುವುದು, ಇದು ಎಂತಹ ಶಬ್ದ ಅಂದ್ರೆ ಅದರಿಂದ ಆಸ್ತಿಯ ಸುಗಂಧ ಅವಶ್ಯಕವಾಗಿ ಬರ್ತದಂತಾರೆ ಬಾಬಾ. ಅವ್ರ ಬಲ್ ಕಿತ್ನಾ ಬಿ ಕಾಕಾ ಮಾಮ ಆದಿ ಹೇ ಪರಂತು ಉನ್ಸೆ ವರ್ಸೆಕಿ ಖುಷ್ಬು ನಹಿ ಆತಿ. ಅಂತರ್ಮುಖ ಹೋ ವಿಚಾರ ಕರ್ನಾ ಹೇ ಕಿ ಬಾಪ ಟೀಕ ಕಹತೆ ಹೇ. ಬಾಬಾ ಹೇಳ್ತಾರೆ, ಬಲೆ ನಿಮ್ ಕಾಕಾ ಮಾಮ ಇರ್ಬೋದು, ಆದ್ರೆ ಅವರಿಂದ ಆ ಹೆಸರನ್ನ ಕೂಗೋದ್ರಿಂದ ಆ ಸಂಬಂಧ ನೆನಪು ಮಾಡ್ಕೊಳ್ಳೋದ್ರಿಂದ ಆಸ್ತಿಯ ಸುಗಂಧ ಅಂತೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನೀವೇ ಅಂತರ್ಮುಖಿಗಳಾಗಿ ಸ್ವಲ್ಪ ವಿಚಾರ ಮಾಡಿ, ಬಾಬಾ ಹೇಳ್ತಿರೋದು ಸರಿನಾ? ಸರಿನೇ ಹೇಳ್ತಾರೆ ಬಾಬಾ. ಗುರು ಕೆ ಪಾಸ್ ಕೋಯಿ ಜಾಯ್ದಾದ್ ಹೋತಿ ನಹಿ ಬಹತೋ ಖುದ್ ಹಿ ಗರ್ಬಾರ್ ಚೋಡ್ತೆ ಹೇ. ಗುರುವಿನ ಬಳಿಯಂತೂ ಏನು ಪ್ರಾಪರ್ಟಿ ಇರಂಗಿಲ್ಲ, ಯಾಕಂದ್ರೆ ಅವರೇ ತಮ್ಮ ಕುಟುಂಬ ವ್ಯವಹಾರ ಎಲ್ಲವನ್ನ ಬಿಟ್ಬಿಟ್ಟಿರ್ತಾರೆ. ತುಮ್ನೆ ಸನ್ಯಾಸ ಕಿಯಾ ಹೇ ವಿಕಾರೋಂಕ ವಹತು ಕಹದೇತೆ ಹಮ್ನೆ ಗರ್ಬಾರ್ ಚೋಡಾ, ತುಮ್ ಕಹತೆ ಹೋ ಹಮ್ ಸಾರಿ ದುನಿಯಾ ಕಿ ವಿಕಾರೋಂಕ ಸನ್ಯಾಸ ಕರ್ತೆ ಹೇ. ನಾವೀಗ ಬಾಬರವರ ಮಕ್ಕಳು ವಿಕಾರಗಳ ಸನ್ಯಾಸವನ್ನ ಮಾಡಿದೀವಿ, ಅಷ್ಟೊತ್ತಿಗೆ ಸನ್ಯಾಸಿಗಳು ಹೇಳ್ತಾರೆ ನಾವು ಮನೆ ಮಠ ಎಲ್ಲ ಬಿಟ್ಟು ಬಂದ್ಬಿಟ್ಟಿದೀವಿ ಅಂಥೇಳಿ. ಅಷ್ಟೊತ್ತಿಗೆ ನಾವು ಅವರಿಗೆ ಹೇಳ್ತೀವಿ, ಇಲ್ಲ ನಾವಂತೂ ಇಡೀ ಜಗತ್ತಿನ ವಿಕಾರಗಳ ಸನ್ಯಾಸವನ್ನ ಮಾಡಿಬಿಟ್ಟಿದೀವಿ. ನೈ ದುನಿಯಾ ಮೇ ಜಾನ ಕಿತ್ನಾ ಸಹಜ ಹೇ, ಹಮ್ ಸನ್ಯಾಸ ಕರ್ತೆ ಹೇ ಸಾರಿ ಪುರಾಣಿ ಸೃಷ್ಟಿ ತಮೋ ಪ್ರಧಾನ್ ದುನಿಯಾ ಕ ಸತ್ಯುಗ ಹೇ ನೈ ದುನಿಯಾ ಯಹ ಬಿ ಜಾನ್ತೆ ಹೋ ನೈ ದುನಿಯಾ ಥೀ ಜರೂರ್ ಸಬ್ ಗಾತೆ ಹೇ. ಬಾಬರವ್ರು ಹೇಳ್ತಾರೆ, ನಾವು ಸನ್ಯಾಸ ಮಾಡಿದ್ದು ಸಂಪೂರ್ಣ ಹಳೆಯ ಸೃಷ್ಟಿ ತಮೋ ಪ್ರಧಾನ ಜಗತ್ತಿನದನ್ನ, ಸತ್ಯುಗಂತೂ ಹೊಸ ಜಗತ್ತು, ಹೊಸ ಜಗತ್ತಿತ್ತು ಅನ್ನೋದಂತೂ ಅವಶ್ಯಕವಾಗಿ ಎಲ್ಲರಿಗೂ ಗೊತ್ತು, ಯಾಕಂದ್ರೆ ಅದರದ ಗುಣಗಾನವನ್ನ ಮಾಡ್ತಾರೆ. ಸ್ವರ್ಗ ಕಹಹಿ ಜಾತ ಹೇ ನೈ ದುನಿಯಾ ಕೋ ಪರಂತು ಓ ಲೋಕ್ ಸಿರ್ಫ ಕಹನೆ ಮಾತ್ರ ಕಹ ದೇತೆ ಹೇ ಸಮಜ್ ಕುಚ್ ನಹಿ ತೋ ಬಾಪ ಚುಂಕೋ ಕಹತೆ ಹೇ ಸಿರ್ಫ ಯಹ ವಿಚಾರ ಕರೋ. ಬಾಬಾ ಹಮಾರ ಬಾಪ್ ಬಿ ಹೇ ಶಿಕ್ಷಕ್ ಅವ್ರ ಸದ್ಗುರು ಬಿ ಹೇ. ತಂದೆ ತಿಳಿಸ್ತಿದ್ದಾರೆ, ಈಗ ಸ್ವರ್ಗ ಅಂಥೇಳಿ ಹೊಸ ಜಗತ್ತಿಗೆ ಕರೀತಾರೆ. ಜನನು ಸ್ವರ್ಗ ನೆನಪು ಮಾಡಬಹುದು, ಸ್ವರ್ಗ ಅಂತ ಬಾಯಿಂದ ಹೇಳ್ಬೋದು, ನಿಜವಾಗ್ಲೂ ಅವ್ರಿಗೆ ಅರ್ಥನೇ ಗೊತ್ತಿಲ್ಲ, ಸುಮ್ಮನೆ ಶಬ್ದವನ್ನ ಹೇಳ್ತಾರೆ. ಈಗ ಬಾಬಾ ನಾವು ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳೇ ನೀವು ವಿಚಾರ ಮಾಡಿ, ಶಿವ ತಂದೆ ನಮಗೆ ತಂದೆನು ಶಿಕ್ಷಕನು ಸದ್ಗುರುವು ಕೂಡ ಆಗಿದ್ದಾರೆ. ಸಬ್ ಕೋಲೇಜ್ ಹಂಗೆ ನಾನು ಯಾರನ್ನೂ ಬಿಡಂಗಿಲ್ಲ, ಎಲ್ಲರನ್ನೂ ಕರ್ಕೊಂಡು ಹೋಗ್ತೀನಂತಾರೆ ಬಾಬಾ.
अक्षर ही दो है मन माना भव, इसमें सब आ जाता है परंतु यह भी भूल जाते हैं। ಅಕ್ಷರ ಇದೆ ಮನ್ಮನಾಭವ, ಇದರಲ್ಲಿ ಎಲ್ಲವೂ ಬಂದ್ಬಿಡ್ತು, ಆದ್ರೆ ಮಕ್ಕಳು ಇದನ್ನು ಕೂಡ ಮರೆತು ಬಿಡ್ತಾರೆ. ಪತನಹಿ ಬುದ್ಧಿ ಮೇ ಕ್ಯಾ ಕ್ಯಾ ಯಾದ ರಹತಾ ಹೇ, ತಂದೆ ಶಿಕ್ಷಕ ಸದ್ಗುರು ಈ ಪಾಯಿಂಟ್ ಅನ್ನು ಮರೀತಾರೆ, ಮನ್ಮನಾಭವ ಇದನ್ನು ಮರೀತಾರೆ. ಗೊತ್ತಿಲ್ಲ ಯಾರ್ಯಾರ ಬುದ್ಧಿಲಿ ಏನೇನ್ ನೆನಪಿಗೆ ಬರಬಹುದಂತಾರೆ ಬಾಬಾ. ನಹಿ ತೋ ರೋಜ್ ಲೇಖಕರದು ಕಿತನಾ ಸಮಯ ಹಮ್ ಕಿಸ್ ಅವಸ್ಥಾ ಮೇ ಬೈಠೈತೆ, ಇಲ್ಲಿದ್ರೆ ನೀವೆಲ್ಲ ನನಗೆ ಬರೆದು ಕೊಡಿ ಅಂತಾರೆ ಬಾಬಾ. ಏನಂತ ಬರೀಬೇಕು ಬಾಬಾ, ಇಷ್ಟು ಸಮಯ ನಾನು ಈ ಸ್ಥಿತಿಯಲ್ಲಿ ಕುಳಿತುಕೊಂಡಿದ್ದೆ. ತುಂ ಬೈಠೆ ಹೋ ಬಾಪ್ ಟೀಚರ್ ಸದ್ಗುರುಕ್ಕೆ ಸಾಮ್ನೆ ತೋ ವಹಿ ಯಾದ ಅನಾಚಹೇನ, ನಾವಂತೂ ಈಗ ಮಕ್ಕಳು ತಂದೆ ಮುಂದೆ ಕೂತಿದ್ದೀವಿ, ತಂದೆ ಶಿಕ್ಷಕ ಸದ್ಗುರು ಇವರೇ ನಮಗ್ ನೆನಪಿಗೆ ಬರ್ಬೇಕು. ಸ್ಟೂಡೆಂಟ್ ಕೋ ಟೀಚರ್ ಹಿ ಆದಾಯಗಾನ ಪರಂತು ಯಹ ಮಾಯಾ ಹೇನ, ಏಕದಂ ಮಾತಾ ಹಿ ಮೂಡದೇತೆ ಹೇ, ವಿದ್ಯಾರ್ಥಿಗಳಿಗೆ ಶಿಕ್ಷಕನ ನೆನಪು ಬರಲೇಬೇಕು. ಈಗ ಇಲ್ಲಿ ಮಾಯೆ ಇದೆಯಲ್ಲ, ತಲೆಯನ್ನೇ ತಿರುಗಿಸ್ಬಿಡ್ತದಂತಾರೆ ಬಾಬಾ. ಸಾರ ರಾಜ್ಯ ಭಾಗ್ಯ ಹಿ ಲೇಲೇತಿ ಹೇ, ಬಿಡಂಗಿಲ್ಲ ಮಾಯೆ, ತಾನು ಶುಭಾಬನಿಂದ ಸಂಪೂರ್ಣ ರಾಜ್ಯ ಭಾಗ್ಯವನ್ನ ಮಕ್ಕಳದು ಕಿತ್ಕೊಂಡ್ ಬಿಡ್ತದೆ. ತುಮಕು ಪತಾ ನಹಿ ಪಡ್ತಾ ಹೇ, ಬಾಬಾ ಹೇಳ್ತಾರೆ ಮಕ್ಕಳೇ ನಿಮಗೆ ಏನು ಗೊತ್ತೇ ಆಗಂಗಿಲ್ಲ. ಆಯೇ ಥೇ ವರ್ಸಾಲೇನೆ ಪರಂತು ಮಿಲ್ತಾ ಕುಚ್ಬಿ ನಹಿ ಹೇ, ಬಾಬನ ಹತ್ರ ಬಂದಿದ್ದೆ ಆಸ್ತಿ ತೆಗೆದುಕೊಳ್ಳಿಕ್ಕೆ, ಆದ್ರೆ ಏನೂ ಸಿಗಂಗಿಲ್ಲ. ಐಸಿ ಹಿ ಕಹೆಂಗೇನ, ನೀವೇ ಈ ರೀತಿ ಹೇಳ್ತಿರಲ್ಲ, ಎಷ್ಟು ಆಸ್ತಿ ತಗೊಳ್ಬೇಕಂತ ನಾನು ಬಾಬನ ಹತ್ರ ಬಂದಿದ್ದೆ, ಆದ್ರೆ ಈ ಮಾಯೆ ಬಾಬನ ನೆನಪು ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಬಲ್ ಸ್ವರ್ಗ ಮೇ ತೋ ಚಲೆಂಗೆ ಪರಂತು ವಹ ಕೋಯ್ ಬಡಿ ಬಾತ್ ತೋಡಿ ಹಿ ಹೇ, ಸ್ವರ್ಗಕ್ಕಂತೂ ಹೊಕ್ಕಿವಿ ಆದ್ರೆ ಅದೇನ್ ದೊಡ್ಡ ಮಾತಾ ಅಂತಾರೆ ಬಾಬಾ. ಯಹಾ ಬಲ್ ಆಯೆ ಪರಂತು ಪಡೇ ನಹಿ ಫಿರ್ ಸ್ವರ್ಗ ಮೇ ತೋ ಜಾಯಂಗೇನ, ಯಹಾ ತೋ ಬೈಠೆ ಹೇನ ಸಮಸ್ತೆ ಹೇ ಸ್ವರ್ಗ ಮೇ ಜಾನಾ ಹೇ ಫಿರ್ ಕ್ಯಾ ಭಿ ಬನೆ, ವಹ ತೋ ಪಡಾಯಿ ನಹಿ ಹುಯಿ ನಾ ತೋಡಾ ಭಿ ಸುನಾ ತೋ ಉಸ್ಕೋ ಫಲ್ ಮಿಲ್ ಜಾತಾ ಹೇ, ಪಡಾಯಿ ಸೇ ತೋ ಬಡಿ ಸ್ಕಾಲರ್ಶಿಪ್ ಮಿಲ್ತಿ ಹೇ. ಬಾಬರವ್ರು ಹೇಳ್ತಾರೆ, ಮತ್ತೆ ಈ ರೀತಿ ಕೆಲವರು ಹೇಳ್ತಾರೆ, ಮತ್ತೇನು ಸ್ವರ್ಗಕ್ಕಂತೂ ಬರ್ತೀವಲ್ಲ, ಬಾಬ ಹೇಳ್ತಾರೆ ಸ್ವರ್ಗಕ್ಕಂತೂ ಬರ್ತೀವಲ್ಲ ಅಂತ ಅಂತೀರಲ್ಲ, ಅದೇನು ದೊಡ್ಡ ಮಾತು. ಈಗ ಇಲ್ಲಿ ಬಂದಿದ್ದೀರಿ, ನೀವು ಓದಿಲ್ಲ ಆದರೂ ನೀವು ಸ್ವರ್ಗಕ್ಕೆ ಬರ್ತೀರಿ, ಯಾಕಂದ್ರೆ ಇಲ್ಲಿ ಬಂದು ಎದುರು ಕುಂತೀರಲ್ಲ. ಆದರೆ ತಿಳ್ಕೋಬೇಕು ಸ್ವರ್ಗಕ್ಕೆ ಈಗ ನಾವು ಹೋಗ್ಬೇಕು, ಸ್ವರ್ಗಕ್ಕೆ ಹೋದ್ಮೇಲೆ ಮುಂದಲ್ಲಿ ಏನಾಗಬೇಕು. ಬಾಬ ಹೇಳ್ತಾರೆ, ಮತ್ತೆ ನೀವು ಬಂದ್ರಿ ಇಲ್ಲಿ ಸ್ವಲ್ಪ ಸ್ವಲ್ಪ ಜ್ಞಾನ ಕೇಳಿದ್ರಿ ಸ್ವರ್ಗಕ್ಕೆ ಬಂದ್ರಿ, ಆದ್ರೆ ಅದೇನು ಪೂರ್ಣ ಓದಿದಂತೆ ಅಲ್ಲ ಅಂತಾರೆ ಬಾಬಾ. ಸ್ವಲ್ಪ ಕೇಳಿದ್ರೂ ಸಹಿತ ಜ್ಞಾನವನ್ನ ಅದರದ್ದು ಫಲ ಸಿಕ್ಕೇ ಸಿಗ್ತದೆ, ಆದರೆ ಶಿಕ್ಷಣದಿಂದ ದೊಡ್ಡ ಸ್ಕಾಲರ್ಶಿಪ್ ಅನ್ನ ತೆಗೆದುಕೊಳ್ಬೇಕು. ಬಾಪ್ಸೆ ಊಂಚೇತೆ ಊಂಚ ಪದ ಪಾನ ಹೇತು ಪುರುಷಾರ್ಥ ಕರ್ನ ಪಡೆ, ಪಡಾಯಿ ಯಾದ ಹೋಗಿ ತೋ ಚೌರಾಸಿ ಕ ಚಕ್ರ ಬಿ ಯಾದ ಆಜಾಯಗ, ತಂದೆಯಿಂದ ಶ್ರೇಷ್ಠಾತಿ ಶ್ರೇಷ್ಠ ಪದವಿ ಪಡಿಬೇಕಂದ್ರೆ ಪುರುಷಾರ್ಥ ಮಾಡಬೇಕು. ಶಿಕ್ಷಣ ಯಾರಿಗೆ ನೆನಪಿರುತ್ತದೋ ಅವ್ರಿಗೆ 84 ಜನ್ಮಗಳ ಚಕ್ರನು ನೆನಪಿರುತ್ತದೆ. ಯಹಾ ಬೈಟ್ನೆಸೆ ಸಬ್ ಯಾದ್ ಆನಾ ಚಾಹಿಯೇ, ಈಗ ಇಲ್ಲಿ ನೀವು ಕೂತಿದ್ದೀರಿ ಎಲ್ಲವೂ ನಿಮಗೆ ನೆನಪಿರ್ಬೇಕು, ಪರಂತು ಯಹ ಬಿ ಯಾದ ನಹಿ ಆತ ಹೇ, ಏನ್ ಮಾಡೋದು ಮಕ್ಕಳಿಗೆ ಎಲ್ಲನೂ ನೆನಪಿಗೆ ಬರಂಗಿಲ್ಲ. ಅಗರ್ ಯಾದ ಆಯೇತೋ, ಒಂದ್ ವೇಳೆ ಬಾಬಾ ಹೇಳಿದ ಪ್ರತಿಯೊಂದು ಜ್ಞಾನದ ಮಾತು ನಾವು ಮಕ್ಕಳ ಬುದ್ಧಿಯಲ್ಲಿ ನೆನಪಿದ್ದಿದ್ರೆ ಏನಾಗ್ತಿತ್ತು ಹೇಳಿ. ಬಾಬಾ ಹೇಳ್ತಾರೆ, ಕಿಸ್ಕು ಸುನಾಯೆ ಬಿ, ಸುಮ್ನಿರಕಾಗ್ತಿತ್ತ ನಮ್ಮ ಕಡೆಯಿಂದ ಇನ್ನೊಬ್ಬರಿಗೆ ಅದನ್ನ ಹೇಳ್ತಿದ್ವಿ. ಚಿತ್ರತೋ ಸಬ್ಕೆ ಪಾಸ್ ಹೇ, ಶಿವಕ್ಕೆ ಚಿತ್ರ ಪರ ತುಮ್ ಕೊಯ್ಕೋ ಸುನಾಯಂಗೆ ತೋ ಕಬಿ ಗುಸ್ಸಾ ನಹಿ ಕರೆಂಗೆ, ಚಿತ್ರಗಳಂತೂ ನಿಮ್ಮ ಹತ್ರ ಇದಾವಲ್ಲ, ಶಿವನ್ ಚಿತ್ರ ಇದೆ ಅದನ್ನ ಇಟ್ಕೊಂಡು ನೀವು ಯಾರಿಗಾದ್ರೂ ಹೇಳ್ರಿ, ಯಾರೇ ನಿಮ್ಮ ಮೇಲೆ ಸಿಟ್ ಮಾಡಲ್ಲ. ಬೋಲೋ ಆವೋ ತೋ ಹಮ್ ಆಪ್ಕೋ ಬತಾಯಿ ಕಿ ಯಹ ಶಿವ ಬೇಹದ ಕಾ ಬಾಪ್ ಹೇನಾ, ಇನ್ಕೆ ಸಾತ್ ಆಪ್ಕಾ ಕ್ಯಾ ಸಂಬಂಧ ಹೇ, ಐಸೆ ಫಾಲ್ತು ಚಿತ್ರ ತೋ ನಹಿ ಹೋಗಾ, ಜನರಿಗೆ ಕರಿಬೇಕು ಇಲ್ಲಿ ಬನ್ನಿ, ನಾವು ನಿಮಗೆ ಇವರು ಬೇಹದ್ದಿನ ತಂದೆ ಆಗಿದ್ದಾರೆ, ಇವ್ರಿಗೂ ನಿಮಗೂ ಏನು ಸಂಬಂಧ ಅನ್ನೋದನ್ನ ಹೇಳ್ತೀವಿ. ಯಾಕಂದ್ರೆ ಶಿವನ ಚಿತ್ರ ಅನಾವಶ್ಯಕ ಚಿತ್ರ ಅಂತೂ ಅಲ್ಲಂತಾರೆ ಬಾಬಾ. ಶಿವಕಿಲೆ ಜರೂರ್ ಕಹೆಂಗೆ ಯಹ ಭಗವಾನ್ ಹೇ, ಭಗವಾನ್ ತು ನಿರಾಕಾರ ಹಿ ಹೋತ ಹೇ, ಶಿವನಿಗೆ ಎಲ್ಲರೂ ಅವಶ್ಯಕವಾಗಿ ಭಗವಂತ ಅಂತ ಕರೀತಾರೆ, ಯಾಕಂದ್ರೆ ಭಗವಂತ ನಿರಾಕಾರ ಆಗಿರ್ತಾರೆ. ಉನುಕೋ ಬಾಪ್ ಕಹ ಜಾತ ಹೇ ವಹ ಶಿಕ್ಷಾ ಬಿ ದೇತೆ ಹೇ, ಈಗ ಯಾರು ನಿರಾಕಾರ ಭಗವಂತ ಇದ್ದರೋ ಅವರು ತಂದೆ ಆಗಿದ್ದಾರೆ, ಅವರು ಶಿಕ್ಷಣವನ್ನು ಕೊಡ್ತಾರೆ.
ತುಮಾರಿ ಆತ್ಮ ಶಿಕ್ಷಾ ಲೇತಿ ಹೇ, ಈಗ ನಮ್ಮ ಆತ್ಮಗಳು ಶಿಕ್ಷಣವನ್ನ ಪಡೀತಾ ಇದ್ದೀವಿ. ಆತ್ಮ ಹಿ ಸಬ್ ಕುಚ್ ಕರ್ತಿ ಹೇ, ಟೀಚರ್ ಬಿ ಆತ್ಮ ಬಂತಿ ಹೇ, ಬಾಪ ಬಿ ಸರತ ದ್ವಾರ ಆಕರ್ ಪಡಾತೆ ಹೇ. ಈಗ ತಂದೆ ನವಾತ್ಮಗಳಿಗೆ ಶಿಕ್ಷಣವನ್ನ ನೀಡ್ತಾ ಇದ್ದಾರೆ. ನಾವು ಆತ್ಮಗಳ ಎಲ್ಲ ಕಾರ್ಯವನ್ನ ಮಾಡ್ತೀವಿ, ಮತ್ತೆ ಟೀಚರ್ ಆಗಿ ಪಾತ್ರ ಮಾಡೋದು ಯಾರು? ಆತ್ಮನೇ. ಬಾಪ ಬಿ ಸರತ್ ಪರ್ ಆಕರ್ ಪಡಾತೆ ಹೇ, ಶಿವ ತಂದೆ ಈ ರಥದಲ್ಲಿ ಬಂದು ಓದಿಸ್ತಿದ್ದಾರೆ. ಸತ್ಯುಗಕ್ಕೆ ಸ್ಥಾಪನಾ ಕರ್ತೆ ಹೇ, ಸತ್ಯುಗದ ಸ್ಥಾಪನೆಯನ್ನ ಮಾಡ್ತಾರೆ ಬಾಬಾ. ವಹಾ ಕಲಿಯುಗಕ ನಾಮ ನಿಶಾನ್ ಹಿ ನಹಿ, ಮನುಷ್ಯ ಕಹಾ ಸೆ ಆಯಂಗೆ, ಸರ್ವಿಸೇಬಲ್ ಬಚ್ಚೋಂಕೋ ಸಾರಾ ದಿನ್ ಖ್ಯಾಲ್ ಚಲ್ತೆ ರತೆ ಹೇ. ಈಗ ಸತ್ಯುಗದಲ್ಲಿ ಕಲಿಯುಗದ ಯಾವ ಲಕ್ಷಣ ಸೂಚನೆ ಇರಂಗಿಲ್ಲ. ಈಗ ಬಾಬಾ ಹೇಳ್ತಾರೆ, ಮನುಷ್ಯರೆಲ್ಲಿಂದ ಬಂದ್ರು? ಸೇವಾಧಾರಿ ಮಕ್ಕಳಿಗೆ ಇಡೀ ದಿನ ವಿಚಾರ ನಡೀತಾ ಇರ್ತದೆ. ಸರ್ವಿಸ್ ನಹಿ ಕರ್ತೆ ತೋ ಸಮಜಾ ಜಾತ ಹೇ, ಬುದ್ಧಿ ಹಿ ನಹಿ ಚಲ್ತಿ ಜೈಸೆ ಬುದ್ಧು ಬೈಟೆ ಹೇ, ಬಾಪ್ ಕೋ ಸಮಜ್ ನಹಿ ಸಕ್ತೆ. ಪತಿ ತಪಾವನ್ ಬಾಪ್ ಕೋ ಯಾದ ಕರ್ನೆ ಸೆ ಹಿ ವರ್ಷಾ ಮಿಲೆಗಾ, ಯಾದ ಕರ್ತೆ ಕರ್ತೆ ಮರೆಂಗೆ ತೋ ಬಾಪ್ ಹಿ ಸರ್ಬ ಮಿಲ್ಕಿಯತ್ ಮಿಲೆಗಿ, ಬೇಹದ್ ಕೆ ಬಾಪ್ ಕಿ ಮಿಲ್ಕಿಯತ್ ಹೇ ಸ್ವರ್ಗ. ಈಗ ಮಕ್ಕಳಾಗಿ ನಾವು ಸರ್ವಿಸೇ ಮಾಡಿಲ್ಲ ಅಂದ್ರೆ ಶುಭಾಬ ತಿಳ್ಕೊಂಡ್ಬಿಡ್ತಾರೆ, ಇವ್ರ ಬುದ್ಧಿಯಲ್ಲಿ ಏನೋ ಜ್ಞಾನ ಕುಂತಿಲ್ಲ, ದಡ್ರಿದಾರ ಅಂತಾರೆ ಬಾಬಾ. ಯಾಕಂದ್ರೆ ತಂದೆನ ತಿಳಿದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಪತಿತ ಪಾವನ ತಂದೆಯೇ ನೆನಪು ಮಾಡೋದ್ರಿಂದಲೇ ಆಸ್ತಿ ಸಿಗ್ತದೆ. ನೆನಪು ಮಾಡ್ತಾ ಮಾಡ್ತಾ ನಾವು ಒಂದ್ ವೇಳೆ ಸತ್ತು ಹೋಗ್ಬಿಟ್ವಿ, ಅಷ್ಟೊತ್ತಿಗೆ ತಂದೆ ಸಂಪೂರ್ಣ ಆಸ್ತಿ ನಮಗೆ ಸಿಗ್ತದೆ. ಬೇಹದ್ದಿನ ತಂದೆ ಸಂಪೂರ್ಣ ಆಸ್ತಿ ಯಾವ್ದಂದ್ರೆ ಸ್ವರ್ಗ ಅಂತಾರೆ ಬಾಬಾ. ಬಚ್ಚೋಂಕೆ ಪಾಸ್ ಬ್ಯಾಡ್ಜ್ ಬಿ ಹೇ, ಘರ್ ಮೇ ಮಿತ್ರ ಸಂಬಂಧಿ ಆದಿ ತೋ ಬಹುತ ಆತೆ ಹೇ, ಕೊಯ್ ಮರ್ತಾ ಹೇ ತೋ ಬಿ ಬಹುತ ಆತೆ ಹೇ, ಉನ್ನೊಂಕಿ ಬಿ ತುಂಬ ಬಹುತ್ ಅಚ್ಚಿ ಸರ್ವಿಸ್ ಕರ್ ಸಕ್ತೆ ಹೋ, ಶುಭಾಬ ಕಚಿತ್ರ ತೋ ಬಹುತ್ ಅಚ್ಚ ಹೇ, ಬಲ್ಲ ಬಡಾ ಹಿ ರಕ್ ದೋ ಇಸ್ಮೇ ಕೊಯ್ ಕುಚ್ ಕಹೇಂಗೆ ನಹಿ. ಬಾಬಾ ಹೇಳ್ತಾರೆ, ಮಕ್ಕಳ ಹತ್ರ ಬ್ಯಾಡ್ಜ್ ಇದೆ, ಧರಿಸ್ತೀರಿ ಯಾವಾಗ್ಲೂ. ಇನ್ನ ನಿಮ್ಮ ಮನೆಗೆ ರಿಲೇಷನ್ಸ್ ಫ್ರೆಂಡ್ಸ್ ಎಷ್ಟು ಜನ ಬರ್ತಾರೆ, ಆಮೇಲೆ ಯಾರ ಮನೆಯಲ್ಲಾದ್ರೂ ದೇಹ ತ್ಯಾಗ ಮಾಡಿರ್ತಾರಲ್ಲ ಮತ್ತೆ ಮಾತಾಡಿಸ್ಲಿಕ್ಕೆ ಅಂತ ಹೇಳಿ ಬಹಳ ಜನ ಬರ್ತಾರೆ, ಅವಾಗ ನೀವು ಅವ್ರ ಸರ್ವಿಸ್ ಅನ್ನ ಮಾಡಬಹುದು ಅಂತಾರೆ ಬಾಬಾ. ಶುಭಾಬನ ಚಿತ್ರ ಬಹಳ ಒಳ್ಳೆ ಚಿತ್ರ, ದೊಡ್ದಿಟ್ಕೊಳ್ಳಿ, ಏನ್ ಆಗಂಗಿಲ್ಲ, ಯಾರೇನ ಅನ್ನಂಗಿಲ್ಲ. ಐಸೆ ನಹಿ ಕಹೆಂಗೆ ಕಿ ಯಹ ಬ್ರಹ್ಮ ಹೇ, ಯಹ ಹೇ ಗುಪ್ತ ತುಮ್ ಗುಪ್ತ ಬಿ ಸಮಜಾ ಸಕ್ತೆ ಹೋ. ಬಾಬಾ ಹೇಳ್ತಾರೆ, ಮತ್ತೆ ಶುಭಾಬನ ಚಿತ್ರ ನೋಡಿ ಇವರು ಬ್ರಹ್ಮ ಅಂತೇನು ಯಾರು ಕರೆಯಂಗಿಲ್ಲ, ಈಗ ಇದು ಗುಪ್ತವಾದದು, ನಾವು ಗುಪ್ತವಾಗಿ ಎಲ್ಲವನ್ನು ತಿಳಿಸ್ತಾ ಇದ್ದೀವಿ. ಸಿರ್ಫ್ ಶಿವಕ ಚಿತ್ರ ರಕ್ಕೋ ಅವ್ರ ಸಬ್ ಚಿತ್ರ ಊಟದು, ಯಾರ ಚಿತ್ರನೂ ಬೇಡ, ಎಲ್ಲ ತೆಗೆದು ಬಿಡಿ. ಶುಭಾಬ ಹೇಳ್ತಾರೆ, ಶುಭಾಬಂದೊಂದೇ ಇಟ್ಕೊರಿ. ಯಹ ಶುಭಾಬ ಬಾಪ್ ಟೀಚರ್ ಸದ್ಗುರು ಹೇ, ಯಹ ಆತೆ ಹೇ ನೈ ದುನಿಯಾಕಿ ಸ್ಥಾಪನಾ ಕರ್ನೆ ಅವರ ಸಂಗಮ್ ಪರ್ ಹಿ ಆತೆ ಹೇ. ತಂದೆ ಶಿಕ್ಷಕ ಸದ್ಗುರು ಶುಭಾಬರವರೇ ಆಗಿದ್ದಾರೆ, ಮತ್ತಿವರು ಹೊಸ ಜಗತ್ತಿನ ಸ್ಥಾಪನೆ ಮಾಡಲಿಕ್ಕೆ ಸಂಗಮ ಯುಗದಲ್ಲಿ ಬರ್ತಾರಂತ ತಿಳಿಸ್ಬೇಕು. ಯಹ ಜ್ಞಾನ್ತು ಬುದ್ಧಿ ಮೆಹೇನ, ಬಾಬಾ ಹೇಳ್ತಾರೆ ಇಷ್ಟರ ಜ್ಞಾನ ಬುದ್ಧಿಯಲ್ಲಿರಬಹುದಲ್ಲ. ಬೋಲೋ ಶುಭಾಬಕ್ಕೂ ಯಾದ ಕರೋ, ಅವ್ರ ಕಿಸಿಕೋ ಯಾದ ನಹಿ ಕರೋ, ಹೇಳ್ರಿ ಅವ್ರಿಗೆ, ನೋಡ್ರಿ ಯಾರನ್ನೂ ನೆನಪು ಮಾಡ್ಬೇಡ್ರಿ, ಶುಭಾಬ ಒಬ್ಬನನ್ನೇ ನೆನಪು ಮಾಡ್ರಿ. ಶಿವ ಬಾಬಾ ಪತಿತ ಪಾವನ್ ಹೇ, ವಹ ಕಹತೆ ಹೇ ಮುಜ ಯಾದ ಕರೋ ತೋ ತುಮ್ ಮೇರೆ ಸಾಥ ಆಕರ್ ಮಿಲೆಂಗೆ. ಈಗ ಶಿವ ತಂದೆ ಮಕ್ಕಳಿಗೆ ಹೇಳ್ತಿದ್ದಾರೆ, ಮಕ್ಕಳೇ ನೀವು ನನ್ನನ್ನು ನೆನಪು ಮಾಡ್ರಿ, ನನ್ನನ್ನು ಬಂದು ನೀವು ಭೇಟಿ ಆಗ್ತೀರಿ, ಎಲ್ಲಿ ಮೇಲೆ ಪರಮಧಾಮದಲ್ಲಿ ತುಮ್ ಗುಪ್ತ ಸರ್ವಿಸ್ ಕರ್ಸಕ್ತೆ ಹೋ. ಯ ಲಕ್ಷ್ಮೀನಾರಾಯಣ್ ಇಸ್ ನಾಲೆಜ್ ಸೇ ಹಿ ಬನ್ನಿ ಹೇ, ಈಗ ನಾವು ಮಕ್ಕಳು ಗುಪ್ತ ಸರ್ವಿಸ್ ಅನ್ನ ಮಾಡಬಹುದು, ಈ ಲಕ್ಷ್ಮೀನಾರಾಯಣರು ಕೂಡ ಇದೇ ಜ್ಞಾನದಿಂದ ಈ ರೀತಿ ಆಗಿದ್ದಾರೆ. ಕಹೆಂಗೆ ಶೋ ಬಾಬಾ ನಿರಾಕಾರ ಹೇ, ವಹ ಕೈಸೆ ಆತೆ ಹೇ, ಅರೆ ತುಮಾರಿ ಆತ್ಮ ಬೀತೋ ನಿರಾಕಾರ ಹೇ, ವಹ ಕೈಸೆ ಆತಿ ಹೇ, ವಹ ಬಿ ಉಪರ್ ಸೆ ಆತಿ ಹೇ ನಾ ಪಾರಟ ಭಜಾನೆ, ಯಹ ಬಿ ಬಾಪ್ ಆಕರ್ ಸಮಜಾತೆ ಹೇ, ಬೈಲ್ ಪರ ತೋ ಆನಾ ಸಖಿ ಬೋಲೆಗಾ ಕೈಸೆ, ಸಾಧಾರಣ ಬೂಡೆ ತನ್ಮೆ ಆತೆ ಹೇ. ಬಾಬರವರು ಹೇಳ್ತಾರೆ, ಈಗ ಶಿವ ತಂದೆ ನಿರಾಕಾರ, ಅವ್ರು ಹೇಗೆ ಬರ್ತಾರೆ ಅಂತ ಜನ ಪ್ರಶ್ನಿಸ್ತಾರೆ ಈ ಜಗತ್ತಿಗೆ. ಅಷ್ಟೊತ್ತಿಗೆ ಹೇಳ್ಬೇಕು, ಅಲ್ಲ ನೀವು ಕೂಡ ಆತ್ಮ ಇದ್ದೀರಲ್ಲ, ನೀವು ನಿರಾಕಾರ, ನೀವ್ ಹೆಂಗ್ ಬಂದ್ರಿ, ನೀವ್ ಹೆಂಗ್ ಮೇಲಿಂದ ಕೆಳಗ್ ಬಂದ್ರು ಪಾತ್ರ ಮಾಡ್ಲಿಕ್ಕೆ, ಹಂಗೆ ಅವರು ಕೂಡ ಬಾಬಾ ಬಂದಿದ್ದಾರೆ. ಆದ್ರೆ ಒಂದು ಎತ್ತಿನ ಮೇಲೆ ಬರಂಗಿಲ್ಲ, ಬಂದ್ರೆ ಹೇಗ್ ಮಾತಾಡಬಹುದು, ಮಾತಾಡ್ಲಿಕ್ಕಂತೂ ಆಗಂಗಿಲ್ಲ, ಸಾಧಾರಣ ವೃದ್ಧ ತನುವಿನಲ್ಲಿ ಬಂದಿದ್ದಾರೆ.
ಸಮಜಾನೆ ಕಿ ಬಿ ಬಡಿ ಯುಕ್ತಿ ಚಾಹಿಯೆ. ಶುಭ ಬೆಳ್ತಾರೆ, ಮಕ್ಕಳಿಗೆ ಜ್ಞಾನ ತಿಳಿಸ್ಲಿಕ್ಕೆ ಬಹಳ ಯುಕ್ತಿ ಬೇಕು ಅಂತಾರೆ ಬಾಬಾ. ಕೋಯಿ ಕಹತೆ ತುಮ್ ಭಕ್ತಿ ನಹಿ ಕರ್ತೆ ಹೋ, ಬೋಲೋ ಹಮ್ ತೋ ಸಬ್ ಕುಚ್ ಕರ್ತೆ ಹೇ. ಯುಕ್ತಿ ಸೇ ಚಲ್ನಾ ಹೋತಾ ಹೇ. ಕಿಸ್ಕೋ ಉಠಾನೆ ಕೆ ಲಿಯೆ ಸೋಚನಾ ಚಾಹಿಯೆ, ಕ್ಯಾ ಯುಕ್ತಿ ರಚೆ, ಕೋಯಿ ಕೋ ನಾರಾಜ್ ಭಿ ನಹಿ ಕರ್ನಾ ಹೇ. ಗೃಹಸ್ಥ ವ್ಯವಹಾರ ಮೇ ರಹತೆ ಸಿರ್ಫ ಪವಿತ್ರ ರಹನಾ ಹೇ. ಕೆಲ ಕೆಲವ್ರು ಅಂತಾರೆ ಸುಮ್ನೆ ಅದಿದ್ದು ಪ್ರಶ್ನೆ ಕೇಳೋದು, ಏನ್ರಿ ಮತ್ತೆ ನೀವು ಭಕ್ತಿನೇ ಮಾಡಂಗಿಲ್ಲಲ್ಲ. ಹೇಳ್ಬೇಕು ಅವ್ರಿಗೆ, ನಾವೆಲ್ಲವನ್ನು ಮಾಡ್ತೀವಿ, ಯುಕ್ತಿಯಿಂದ ನಡೆದುಕೊಳ್ಬೇಕು. ಯಾರನ್ನಾದ್ರೂ ಮೇಲೆತ್ತಲಿಕ್ಕೆ ಯೋಚನೆ ಬರಬೇಕು, ಏನ್ ನಾನು ಪ್ಲಾನ್ ಮಾಡ್ಲಿ, ಯಾರನ್ನು ನಾವು ಬೇಜಾರು ಮಾಡಬಾರದು ಅಂತಾರೆ ಬಾಬಾ. ಗೃಹಸ್ಥ ವ್ಯವಹಾರದಲ್ಲಿರುತ್ತ ಕೇವಲ ಪವಿತ್ರ ಇರಬೇಕು. ತುಮ್ ಕಹತ್ತೆ ಹೋ ಬಾಬಾ ಸರ್ವಿಸ್ ನಹಿ ಮಿಲ್ತಿ ಹೇ. ಅರೆ ಸರ್ವಿಸ್ ತೋ ಬಹುತ್ ಕರ್ ಸಕ್ತೆ ಹೋ, ಗಂಗಾ ಜಿ ಪರ್ ಜಾಕರ್ ಬೈಠ ಜಾವೋ, ಬೋಲೋ ಯಾ ಪಾನಿ ಮೇ ಸ್ನಾನ ಕರ್ನೆ ಸೇ ಕ್ಯಾ ಹೋಗಾ, ಕ್ಯಾ ಪಾವನ್ ಬನ್ ಜಾಯೆಂಗೆ. ತುಮ್ ತೋ ಭಗವಾನ್ ಕೋ ಕಹತೆ ಹೋ, ಹೇ ಪತಿ ತಪಾವನಾವೋ ಆಕರ್ ಪಾವನ್ ಬನಾವೋ. ಬಾಬಾ ಹೇಳ್ತಾರೆ, ಕೆಲವು ಮಕ್ಕಳು ಅಂತಾರೆ ಬಾಬಾ ಏನ್ ಮಾಡೋದು ನಮಗೆ ಸರ್ವಿಸೇ ಸಿಗಂಗಿಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ ಬೇಕಾದಷ್ಟು ಸರ್ವಿಸ್ ಅನ್ನ ನೀವು ಮಾಡ್ಬೋದು, ಹೋಗ್ರಿ ಗಂಗಾ ನದಿಯ ದಡದಲ್ಲಿ ಕುತ್ಕೋರಿ. ಅಲ್ಲಿ ಜನ ಬರ್ತಾರೆ, ಅವ್ರಿಗೆ ಹೇಳ್ರಿ ಏನ್ ಮತ್ತೆ ನೀವು ಗಂಗಾ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಏನ್ ಸಿಗ್ತದೆ ನಿಮ್ಗೆ, ಏನ್ ಪಾವನ ಆಗ್ಬಿಡ್ತೀರಾ. ಒಂದ್ ಕಡೆ ನೀವೇ ಸ್ನಾನ ಮಾಡ್ತೀರಿ, ಮತ್ತೊಂದ್ ಕಡೆ ನೀವೇ ಕರಿತೀರಿ ಭಗವಂತನನ್ನ, ಹೇ ಪತಿತ ಪಾವನ ಬಾ ಬಂದು ನಮ್ಮನ್ನ ಪಾವನ ಮಾಡು. ಫಿರ್ ವಹ ಪತಿತ ಪಾವನ್ ಹೇ ಯಹ ಐಸೆ ನದಿಯ ತೋ ಡೇರ್ ಹೇ. ಅವ್ರಿಗೆ ಪ್ರಶ್ನೆ ಕೇಳಬೇಕು, ಬಾರಿ ಬಾರಿ ಗಂಗಾ ನದಿಗೆ ಬಂದು ಸ್ನಾನನೂ ಮಾಡ್ತೀರಿ, ಪಾವನ ಆಗ್ಬೇಕು ಮಾಡ್ತದಿದು ಅಂತ ಹೇಳಿ ಮತ್ತೊಂದ ಕಡೆ ಪತಿತ ಪಾವನ ಬಾ ಅಂತಾನು ಕರಿತೀರಿ. ನದಿಗಳು ಬೇಕಾದಷ್ಟಿದವಲ್ಲ. ಬಾಪ ಪತಿತ ಪಾವಂತೋ ಏಕ ಹಿ ಹೇ, ಯಹ ಪಾನಿಕೆ ನದಿಯ ತೋ ಸದೈವ ಹೈ ಹಿ. ಬಾಪ್ ಕೋ ತೋ ಪಾವನ್ ಬನಾನಿಕೆಲೆ ಆನಾ ಪಡ್ತಾ ಹೇ. ಬಾಬರವ್ರು ಹೇಳ್ತಾರೆ, ತಂದೆ ಪತಿತ ಪಾವನ ಒಬ್ಬರೇ ಆಗಿದ್ದಾರೆ, ನೀರಿನ ನದಿಗಳಂತೂ ಸದಾಕಾಲ ಇದ್ದೇ ಇರುತ್ತದೆ, ಬಾಬಾ ಪಾವನರನ್ನಾಗಿ ಮಾಡ್ಲಿಕ್ಕೋಸ್ಕರ ಬರಲೇಬೇಕಾಗ್ತದೆ. ಆತೆ ಬಿ ಹೇ ಪುರುಷೋತ್ತಮ ಸಂಗಮ ಯುಗ್ ಪರ್ ಆಕರ್ ಪಾವನ್ ಬನಾತೆ ಹೇ. ಶುಭವ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬರ್ತಾರೆ, ಬಂದು ಪಾವನರನ್ನಾಗಿ ಮಾಡ್ತಾರೆ. ವಹಾ ಕೊಯ್ ಪತಿತ್ ಹೋತಾ ನಹಿ, ನಾಮ್ ಹಿ ಹೇ ಸ್ವರ್ಗ ನೈ ದುನಿಯಾ. ಅಲ್ಲಂತೂ ಸ್ವರ್ಗದಲ್ಲಿ ಯಾರೋ ಪತಿತರಿರಂಗಿಲ್ಲ, ಯಾಕಂದ್ರೆ ಅದರ ಹೆಸರು ಸ್ವರ್ಗ ಹೊಸ ಜಗತ್ತು. ಅಭಿತು ಹೇ ಪುರಾಣಿ ದುನಿಯಾ ಇಸ್ ಸಂಗಮ ಯೋಗಕ್ಕ ತುಮ್ಕೋ ಹಿ ಪತಾ ಹೇ ಅವ್ರ ಕೊಯ್ ಸಮಜನ ಸಕೆ. ಬಾಬಾ ಹೇಳ್ತಾರೆ, ಈಗಂತೂ ಇದು ಹಳೆ ಜಗತ್ತು, ಈ ಸಂಗಮ ಯೋಗದ ಬಗ್ಗೆ ಯಾರಿಗೂ ಸಹಿತ ಗೊತ್ತಿಲ್ಲ, ಕೇವಲ ನಮಗಷ್ಟೇ ಗೊತ್ತಿದೆ. ಬಾಬ್ ತು ಅನೇಕ ಪ್ರಕಾರಕ್ಕೆ ಸರ್ವಿಸ್ಗೆ ಯುಕ್ತಿಯ ಸಮಜಾತೆ ಹೇ. ಮಕ್ಕಳಿಗೆ ಅನೇಕ ಪ್ರಕಾರದ ಸರ್ವಿಸ್ ಮಾಡ್ಲಿಕ್ಕೆ ಯುಕ್ತಿಗಳನ್ನ ಬಾಬಾ ಹೇಳಿಕೊಡ್ತಾರೆ. ಬುದ್ಧು ಬಿ ನಾಬನು, ಬಾಬಾ ಹೇಳ್ತಾರೆ ದಡ್ರು ನೀವು ಆಗ್ಬೇಡ್ರಿ. ಕಹತೆ ಹೇ ಅಮರನಾಥ್ ಪರ್ ಬಿ ಕಬೂತರ್ ಹೋತೆ ಹೇ, ಪಿಜನ್ ಪೈಗಾಮ್ ಪಹುಂಚಾತೆ ಹೇ. ಐಸೆ ನಹಿ ಪರಮಾತ್ಮ ಕಾ ಪೈಗಾಮ್ ಊಪರ್ ಸೆ ಕಬೂತರ್ ಲಾಯಂಗೆ. ಇನ್ ಕೆಲವ್ರು ಹೇಳ್ತಾರೆ ಅಮರನಾಥಕ್ ಯಾತ್ರೆಗೆ ಹೋಗ್ತಾರಲ್ಲ, ಅಲ್ಲಿ ಪಾರಿವಾಳಗಳಿದಾವೆ, ಆ ಪಾರಿವಾಳಗಳು ಸಂದೇಶವನ್ನ ತಲುಪ್ತವೆ. ಬಾಬಾ ಅಂತಾರೆ ಪರಮಾತ್ಮ ಸಂದೇಶವನ್ನ ಮೇಲಿನಿಂದ ಪಾರಿವಾಳದ ಮೂಲಕ ಏನ ಕೊಡಂಗಿಲ್ಲ. ಯಹ ಬಿ ಸಿಕ್ಲಾತೆ ಹೇ ಉನ್ಕೆ ಪಾವ ಮೇ ಲಿಖಕರ್ ಬಾಂಧೆಂಗೆ ತೋ ಲೇ ಜಾಯೇಗಾ. ಉನ್ಕೋ ಸಹಜ ರೀತಿ ದಾನ್ ಮಿಲ್ತಾ ಹೇ ತೋ ಅವ್ರ ಕಹಾ ಭಟಕ್ನೆ ಕಿ ದರ್ಕಾರ್ ನಹಿ. ತುಮ್ಕೋ ಬಿ ಯಹಾ ದಾನ ಮಿಲ್ತಾ ಹೇ ತುಮಾರಿ ಬುದ್ಧಿ ಮೇ ಹೇ ವಿಶ್ವ ಕಿ ಬಾದಶಾಹಿ ಜೋ ಯಹಾ ಸೆ ಮಿಲ್ತಿ ಹೇ. ಈಗ ಪಾರಿವಾಳಗಳನ್ನ ಕೆಲವರು ಸಾಕಿರ್ತಾರೆ, ಮೊದ್ಲಿನ ಕಾಲದಲ್ಲಿ ರಾಜರೆಲ್ಲ ಸಾಕಿರ್ತಿದ್ರು, ಅವುಗಳಿಗೆ ಕಾಳು ಕಡೆ ಹಾಕ್ತಿದ್ರಲ್ಲ, ಆಮೇಲೆ ಅವು ರಾಜರ ಸೇವೆಯನ್ನ ಮಾಡ್ತಿದ್ವು. ಆ ಪಾರಿವಾಳದ ಕಾಲುಗಳಿಗೆ ಸಂದೇಶವನ್ನ ಕಟ್ಟಿ ಅವುಗಳ ಮೂಲಕ ಸಂದೇಶವನ್ನ ಅಲ್ಲಿ ಇಲ್ಲಿ ಕಳಿಸ್ತಿದ್ರು. ಬಾಬಾ ಹೇಳ್ತಾರೆ ನಮಗೂ ಇಲ್ಲಿ ಜ್ಞಾನ ಎಂಬ ಕಾಳು ಸಿಗ್ತದಲ್ಲ, ನಮ್ ಬುದ್ಧಿಯಲ್ಲಿರ್ಬೇಕು, ವಿಶ್ವದ ಬಾದಶಾಹಿ ಸಿಗ್ತದೆ ಅದು ಸಂಗಮ ಯುಗದಿಂದಲೇ. ವಹ ಫಿರ್ ಸಮಸ್ತೆ ಹೇ ದಾನ ಯಹ ಮಿಲ್ತಾ ಹೇ ತೋ ಫಿರ್ ಹಿರ್ ಜಾತೆ ಹೇ. ತುಮ್ ತೋ ಚೈತನ್ಯ ಹೋ ತುಮ್ಕೋ ಅವಿನಾಶಿ ಜ್ಞಾನ ರತ್ನಂಕ ದಾನ ಮಿಲ್ತಾ ಹೇ. ಈಗ ಪಾರಿವಾಳಗಳು ಇರ್ತಾವಲ್ಲ, ಅವುಗಳು ರಾಜನಿಂದ ಎಲ್ಲ ಕಾಳು ಕಡಿ ಎಲ್ಲ ಸಿಗ್ತಿರ್ತಲ್ಲ, ಅವು ರಾಜನ ಬಿಟ್ಟು ಎಲ್ಲೂ ಹೋಗಂಗಿಲ್ಲ. ಬಾಬಾ ಹೇಳ್ತಾರೆ ನೀವು ಚೈತನ್ಯ ಇದ್ದೀರಿ, ನಿಮಗಿಲ್ಲಿ ಅವಿನಾಶಿ ಜ್ಞಾನ ರತ್ನಗಳ ಕಾಳುಗಡಿ ಇಲ್ಲಿ ಸಿಗ್ತಾ ಇದೆ. ಶಾಸ್ತ್ರೋ ಮೇ ಬಿ ಹೇ ಚಿಡಿಯಾವೋನೆ ಸಾಗರ್ಕೋ ಸುಖಾಯ. ಬಹುತ್ ಕಥಾಯಿ ಲಿಖದಿ ಹೇ ಮನುಷ್ಯ ಕಹೆಂಗೆ ಸತ್ ಫಿರ್ ಕಹತೆ ಸಾಗರ್ ಸೆ ದೇವತಾ ನಿಕ್ಲೆ. ರತ್ನಂಕಿ ಥಾಲಿಯಾ ಭರ್ಕರ್ ಲೇ ಆಯೇ ಕಹೆಂಗೆ ಸತ್. ಅಬ್ ಸಮುದ್ರ ಸೆ ದೇವತಾ ಕೈಸೆ ನಿಕ್ಲೆಂಗೆ. ಸಮುದ್ರ ಮೇ ಮನುಷ್ಯವಾ ದೇವತಾ ರಹತೆ ಹೇ ಕ್ಯಾ.
ಕುಚ್ಚು ಭೀ ಸಮಸ್ಯೆ ನಹಿ ಹೇ. ಬಾಬರವರು ಹೇಳ್ತಾರೆ ಶಾಸ್ತ್ರಗಳಲ್ಲಿ ಮತ್ತೆ ಈ ರೀತಿ ಬರೆದಿದ್ದಾರೆ, ಪಕ್ಷಿಗಳೆಲ್ಲ ಸೇರಿ ಸಾಗರವನ್ನ ಒಣಗಿಸ್ಬಿಟ್ಟು ಬಹಳ ಕಥೆಗಳನ್ನೆಲ್ಲ ಬರೆದಿಟ್ಟಿದ್ದಾರೆ. ಯಾರ್ಯಾರು ಮನುಷ್ಯರು ಅದನ್ನು ಕೇಳ್ತಾರೆ, ಹೌದು 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 ಸತ್ಯ ಸತ್ಯ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಹೇಳ್ತಾರೆ, ಸಾಗರದಿಂದ ದೇವತೆಗಳು ಹೊರಹೊಮ್ಮಿದರು, ರತ್ನಗಳ ಹರಿವಾಣ ತುಂಬಿ ತುಂಬಿ ಬಂತು. ಅದನ್ನು ಕೇಳಿದಾಗ ಹಾ ಸತ್ಯ ಸತ್ಯ ಅಂತಾರೆ. ಬಾಬಾ ಈಗ ಪ್ರಶ್ನಿಸ್ತಾರೆ, ಅಲ್ಲ ಸಮುದ್ರದಿಂದ ದೇವತೆಗಳೇನಾದರೂ ಹೊರಬರ್ತಾರ? ಸಮುದ್ರದೊಳಗೆ ಮನುಷ್ಯ ಅಥವಾ ದೇವತೆ ಇರಲಿಕ್ಕೆ ಸಾಧ್ಯನಾ? ಏನ್ ಅರ್ಥ ಆಗಂಗಿಲ್ಲ ಅಂತಾರೆ ಬಾಬಾ. ಜನ್ಮ ಜನ್ಮಾಂತರ ಜೂಟಿ ಪಡುತ್ತೆ ಸುನತೆ ರತೆ ಹೇ ಇಸ್ಲೇ ಕಹತೆ ಹೇ ಜೂಟಿ ಮಾಯಾ ಜೂಟಿ ಖಾಯ. ಸಚ್ಚೆ ಅವ್ರ ಜೂಟೆ ಸಂಸಾರ ಮೇ ಕಿತ್ನಾ ರಾತ ದಿನ ಕಾ ಫರ್ಕ ಹೇ. ಬಾಬಾ ಹೇಳ್ತಾರೆ, ಮತ್ತೆ ಜನ್ಮ ಜನ್ಮಾಂತರದಿಂದ ಸುಳ್ಳನ್ನೇ ಓದ್ತಾ ಕೇಳ್ತಾ ಬಂದಿದಾರಲ್ಲ, ಆದ್ದರಿಂದಲೇ ಈ ಕಲಿಯುಗಕ್ಕೆ ಸುಳ್ಳು ಮಾಯೆ ಸುಳ್ಳು ಖಾಯ ಅಂತ ಕರೀಲಾಗ್ತದೆ. ಸತ್ಯಕ್ಕೂ ಮತ್ತು ಸುಳ್ಳಿನ ಸಂಸಾರದಲ್ಲಿ, ಸತ್ಯ ಸಂಸಾರಕ್ಕೂ ಮತ್ತೆ ಸುಳ್ಳಿನ ಸಂಸಾರದಲ್ಲೂ ಎಷ್ಟು ಹಗಲು ರಾತ್ರಿಯ ವ್ಯತ್ಯಾಸವಿದೆ. ಜೂಟ್ ಬೋಲ್ತಿ ಬೋಲ್ತಿ ಇನ್ಸಾಲ್ವೆಂಟ್ ಬಂದ್ಪಡೆ ಹೇ. ಬಾಬಾ ಹೇಳ್ತಾರೆ, ಸುಳ್ಳು ಹೇಳ್ತಾ ಹೇಳ್ತಾ ಎಲ್ಲರೂ ಖಂಗಾಲಾಗ್ಬಿಟ್ಟಿದ್ದಾರೆ. ತುಮ್ ಕಿತ್ನಾ ಯುಕ್ತಿ ಸೇ ಸಮಜಾತೆ ಹೋ ಫಿರ್ ಬಿ ಕೋಟೊಮೆ ಕೋಯಿ ಕೋಹಿ ಬುದ್ಧಿ ಮೇ ಬೈಠತಾ ಹೇ. ಎಷ್ಟು ಯುಕ್ತಿ ಮಾಡಿ ನಾವು ಜನರಿಗೆ ಹೇಳಿದ್ರು, ಬಾಬಾ ಹೇಳ್ತಾರೆ ಕೆಲ ಕೆಲವರ ಬುದ್ಧಿಯಲ್ಲಿ ಕೂರುತ್ತದೆ. ಯಹ ಹೇ ಬಹುತ ಸಹಜ ಜ್ಞಾನ್ ಅವ್ರ ಸಹಜ ಯೋಗ. ಬಾಪ್ ಟೀಚರ್ ಸದ್ಗುರು ಕೋ ಯಾದ ಕರ್ನೆ ಸೇ ಉನ್ಕಿ ಶಿಫ್ತೆ ಬಿ ಬುದ್ಧಿ ಮೇ ಆ ಜಾಯಿಗೆ. ಈಗ ಬಾಬಾ ಹೇಳ್ತಾರೆ, ಇದು ಜ್ಞಾನ ಬಹಳ ಸಹಜವಾದುದು, ಮತ್ತಿದು ಸಹಜ ಯೋಗ. ತಂದೆ ಶಿಕ್ಷಕ ಸದ್ಗುರುವನ್ನು ನೆನಪು ಮಾಡೋದ್ರಿಂದ ಅವರೆಲ್ಲ ವಿಶೇಷತೆಗಳು ನಮ್ಮಲ್ಲಿ ಬರುತ್ತವೆ ಅಂತಾರೆ ಬಾಬಾ. ಅಪ್ನಿ ಜಾಂಚ್ ಕರ್ನಿ ಚಾಹಿಯೇ, ಬಾಬಾ ಹೇಳ್ತಾರೆ ನಮ್ಮನ್ನೀಗ ನಾವು ನೆನಪು ಮಾಡ್ಕೋಬೇಕು, ಚೆಕ್ ಮಾಡ್ಕೋಬೇಕು. ಹಮ್ ಸಬ್ ಬಾಬಾಕ್ಕೂ ಯಾದ ಕರ್ತೇ ಹೇ ವಾ ಅವ್ರ ಥರ ಬುದ್ಧಿ ಜಾತಿ ಹೇ. ಎಲ್ಲ ನಾವು ಶುಭಾಬನನ್ನೇ ನೆನಪು ಮಾಡ್ತೀವಿ ಅಥವಾ ನಮ್ಮ ಬುದ್ಧಿ ಎಲ್ಲಿ ಇಲ್ಲಿ ಎಲ್ಲ ಓಡೋಗ್ತದ? ತುಮಾರಿ ಬುದ್ಧಿಗೂ ಅಭಿ ಸಮಜ್ ಮಿಲ್ತಿ ಹೇ ಕಿತನಿ ಮೀಠಿ ಮೀಠಿ ಬಾತೆ ಬಾಬ್ ಸಮಜಾತೆ ಹೇ. ನಾವೀಗ ಮಕ್ಕಳಿಗೆ ಬುದ್ಧಿ ಸಿಕ್ಕಿದೆ, ಬಾಬಾ ಎಷ್ಟು ಮಧುರ ಮಧುರ ಮಾತುಗಳನ್ನ ಮಕ್ಕಳಿಗೆ ತಿಳಿಸ್ತಾರೆ. ಯುಕ್ತಿಯಾ ಬತಾತೆ ಹೇ ತುಮ್ ಕೊಯ್ ಕೋ ಬೈಟ್ಕರ ಸಮಜಾಯಂಗೆ ಫಿರ್ ತುಮಾರಿ ದುಶ್ಮನ್ ಬಿ ನಹಿ ಬನೆಂಗೆ. ಯುಕ್ತಿಗಳನ್ನ ಹೇಳ್ಕೊಡ್ತಾರೆ ಬಾಬಾ, ಮಧುರ ಮಧುರ ಮಾತುಗಳನ್ನ, ತಂದೆಯ ಮಾತು ಜ್ಞಾನವನ್ನ ಅನ್ಯರಿಗೆ ನಾವು ಯಾರಿಗಾದ್ರೂ ಕುಳಿತು ತಿಳಿಸ್ಕೊಟ್ರೆ ನಮಗೆ ಯಾರೂ ವೈರಿಗಳಿರಂಗಿಲ್ಲ. ಶಿವ ಬಾಬಾ ಹಿ ತುಮಾರ ಬಾಪ್ ಟೀಚರ್ ಸದ್ಗುರು ಹೇ ಉನ್ಕೋ ಯಾದ ಕರು. ಶಿವ ತಂದೆ ನಮ್ಮ ತಂದೆ ಶಿಕ್ಷಕ ಸದ್ಗುರು ಆಗಿದ್ದಾರೆ, ಅವರನ್ನೇ ನೆನಪು ಮಾಡ್ಬೇಕು. ಸಂಜಾನಿಗೆ ಯುಕ್ತಿ ರಚನೆ ಚಾಹಿಯೇ, ಜನರಿಗೆ ಜ್ಞಾನ ನಾನು ಹೇಗೆ ಹೇಳ್ಬೇಕಂತ ಪ್ಲಾನ್ ಮಾಡ್ಬೇಕಂತಾರೆ ಬಾಬಾ. ಬ್ರಹ್ಮಕ್ಕೆ ಚಿತ್ರ ಪರ ಬಹುತ್ ಪೀಚೆ ಪಡತೆ ಹೇ ಶಿವ ಕ ಚಿತ್ರ ದೇಖ ಕಭಿ ಉಡಾ ಹೆಂಗೆ ನಹಿ. ಅರೇ ಯಹತು ಆತ್ಮಾಂಕ ಬಾಪ ಹೇನ, ಬ್ರಹ್ಮನ ಚಿತ್ರ ನೋಡಿದ್ರೆ ಜನ ಹಿಂಗೆ ಒಂಥರ ಮಾಡ್ತಾರೆ, ಆದ್ರೆ ಶುಭಾಬನ್ ಚಿತ್ರ ನೋಡಿದ್ರೆ ಯಾರೇನು ಅದನ್ನ ಎಸೆಯಂಗಿಲ್ಲ. ಅವಾಗ ನಾವು ಹೇಳ್ಬೋದು ಇವರು ಆತ್ಮಗಳಿಗೆ ತಂದೆಯಾಗಿದ್ದಾರೆ. ಬ್ರಹ್ಮನ್ ಚಿತ್ರ ನೋಡಿದ್ರೆ ಪ್ರಶ್ನೆ ಪ್ರಶ್ನೆ ಕೇಳ್ತಾರೆ ಇಲ್ಲಂತಲ್ಲ, ಆದ್ರೆ ಶಿವನ್ ಚಿತ್ರಕ್ಕೆ ಆ ರೀತಿ ಎಲ್ಲ ಮಾಡಂಗಿಲ್ಲ. ತೋ ಬಾಪ್ ಕು ಯಾದ ಕರೋ ಇನ್ಸೆ ಬಹುತೋಂಕೋ ಫಾಯ್ದಾ ಹೋ ಸಕ್ತಾ ಹೇ. ನಾವು ತಂದೆ ನೆನಪು ಮಾಡಿದ್ರೆ ಇದರಿಂದ ಬಹಳ ಲಾಭ ಆಗ್ತದೆ. ಇನ್ಕೋ ಯಾದ ಕರ್ನೆ ಸೇ ತುಮ್ ಪತಿತ್ ಸೇ ಪಾವನ್ ಬನ್ ಜಾಯಂಗೆ ವಹ ಸಬ್ಕಾ ಬಾಪ್ ಹೇ. ಏಕ್ ಬಾಪ್ ಕೆ ಸಿವಾಯ್ ಕೋಯ್ ಕಿ ಯಾದ ನಹಿ ಆನಿ ಚಾಹಿಯೇ ಔರ್ ಸಂಗ್ ತೋಡ್ ಏಕ್ ಸಂಗ್ ಜೋಡ್ನಾ ಹೇ. ತಂದೆ ನೆನಪಿನಿಂದ ಪತಿತರಿಂದ ಪಾವನ ಆಗ್ತೀವಿ, ಯಾಕಂದ್ರೆ ಅವರೆಲ್ಲರಿಗೂ ತಂದೆ ಆಗಿದ್ದಾರೆ. ಒಬ್ಬ ತಂದೆ ವಿನಃ ಅನ್ಯ ಯಾರ ನೆನಪು ಬರಬಾರ್ದು, ಅನ್ಯ ಎಲ್ಲ ಸಂಗ ತೊರೆದು ಒಬ್ಬ ತಂದೆ ಜೊತೆಗೆ ಸಂಘವನ್ನ ಜೋಡಿಸ್ಬೇಕು. ಯಹ ಹೇ ಕಿಸ್ಕೆ ಕಲ್ಯಾಣ ಕರ್ನಿಕಿ ಯುಕ್ತಿಯ, ಇದು ಯಾರದಾದ್ರೂ ಕಲ್ಯಾಣವನ್ನ ಮಾಡ್ಲಿಕ್ಕೆ ಯುಕ್ತಿ ಅಂತಾರೆ ಬಾಬಾ. ಬಾಪ್ಕೋ ಯಾದ ಹಿ ನಹಿ ಕರೆಸಕೆಂಗೆ ತೋ ಪಾವನ್ ಕೈಸೆ ಬನೆಂಗೆ. ಶಿವ ಬಾಬರವರನ್ನ ನೀವು ನೆನಪೆ ಮಾಡಿಲ್ಲ ಅಂದ್ರೆ ಹೇಗೆ ಪಾವನ ಆಗ್ತೀರಿ ಅಂತಾರೆ ಬಾಬಾ. ಘರ್ ಮೇ ಬಿ ತುಂಬ ಹೂ ಸರ್ವಿಸ್ ಕರೆಸಕ್ತೆ ಹೋ, ಮನೆಯಲ್ಲಿದ್ದರೂ ಸಹಿತ ನೀವು ಬಹಳ ಸೇವೆ ಮಾಡಬಹುದು. ಬಹುತ್ ಮಿತ್ರ ಸಂಬಂಧಿ ಆದಿ ತುಮಕೂ ಮಿಲೆಂಗೆ, ಭಿನ್ನ ಭಿನ್ನ ಯುಕ್ತಿಯಾರಚೋ ಬಹುತೋಂಕ ಕಲ್ಯಾಣ ಕರೆಸಕ್ತೆ ಹೋ. ಹಟ್ಟಿ ತೋ ಏಕ ಹಿ ಹೇ ಅವರು ಕೊಯಿ ಹಟ್ಟಿ ಹೇ ನಹಿ ತೋ ಜಾಯಂಗೆ ಕಹ. ಈಗ ಬಹಳಷ್ಟು ಜನ ನಮಗೆ ಫ್ರೆಂಡ್ಸು ರಿಲೇಷನ್ಸು ಎಲ್ಲ ಭೇಟಿ ಆಗ್ತಾರೆ, ನಾವು ಅವರನ್ನ ಭೇಟಿ ಆಗ್ತೀವಿ. ಅವರಿಗೆ ಬಾಬನ್ ಜ್ಞಾನ ತಿಳಿಸ್ಲಿಕ್ಕೆ ಬೇರೆ ಬೇರೆ ಯುಕ್ತಿಗಳನ್ನ ರಚಿಸ್ಬೇಕು, ಅನೇಕರ ಕಲ್ಯಾಣವನ್ನ ನಾವು ಮಾಡಬಹುದು. ಯಾಕಂದ್ರೆ ಬಾಬಾ ಹೇಳ್ತಾರೆ ಇದೊಂದೇ ಅಂಗಡಿ ಅಲ್ವಾ, ಇನ್ನ ಜನರ ಕಲ್ಯಾಣ ಮಾಡ್ಲಿಕ್ಕೆ ಆತ್ಮಗಳ ಕಲ್ಯಾಣ ಮಾಡ್ಲಿಕ್ಕೆ ಬೇರೆ ಯಾವ ಅಂಗಡಿನೂ ಇಲ್ಲ, ಅಂಗಡಿನೇ ಬೇರೆ ಇಲ್ಲ ಅಂದ್ಮೇಲೆ ಎಲ್ಲಿಗೆ ಹೋಗ್ಬೇಕು ಅವರೆಲ್ಲ ಕೇಳ್ತಾರೆ ಬಾಬಾ. ಇಲ್ಲಿಗೆ ಬರ್ಬೇಕಲ್ವಾ, ಅಚ್ಚಾ
मीठे मीठे सिकिलदे बच्चों प्रति मात पिता बाप बाबा का याद प्यार और गुड मॉर्निंग रूहानी बाप की रूहानी बच्चों को नमस्ते। रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते। धारणेगागे गृहस्थ व्यवहार में बहुत युक्ति से चलना है, कोई को नाराज भी नहीं करना है, ಪವಿತ್ರ ಭೀ ಜರೂರ್ ಬನ್ನೇ. ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಬಹಳ ಯುಕ್ತಿಯಿಂದ ನಡೆದುಕೊಳ್ಳಬೇಕು, ಯಾರಿಗೂ ಬೇಸರ ಪಡಿಸಬಾರದು, ಪವಿತ್ರ ಅವಶ್ಯವಾಗಿ ಆಗಬೇಕು. ಎರಡನೇದು ಏಕ ಬಾಪ್ಸೆ ಅವಿನಾಶಿ ಜ್ಞಾನ ರತ್ನಂಕ ದಾನ ಲೇ ಅಪ್ನೆ ಬುದ್ಧಿರೂಪಿ ಜೋಲಿ ಭರ್ಪೂರ್ ರಕ್ನಿ ಹೇ. ಬುದ್ಧಿ ಕೋ ಭಟ್ಕಾನಾ ನಹಿ ಹೇ, ಪೈಗಂಬರ್ ಬನ್ ಸಬ್ಕೋ ಬಾಪ್ ಕಾ ಪೈಗಂ ದೇನಾ ಹೇ. ಒಬ್ಬ ತಂದೆಯಿಂದ ಅವಿನಾಶಿ ಜ್ಞಾನ ರತ್ನಗಳ ದಾನವನ್ನು ಪಡೆದು ಕಾಳುಗಳನ್ನು ಪಡೆದು ನಮ್ಮ ಬುದ್ಧಿರೂಪಿ ಜೋಳಿಗೆ ಭರ್ಪೂರಿಟ್ಟುಕೊಳ್ಳಬೇಕು, ಬುದ್ಧಿಯನ್ನು ಅಲೆದಾಡಿಸಬಾರದು. ಸಂದೇಶವಾಹಕರಾಗಿ ಎಲ್ಲರಿಗೂ ತಂದೆ ಸಂದೇಶವನ್ನು ನೀಡಬೇಕು. ವರದಾನ್ ಬೇಹದ್ ಕಿ ವೈರಾಗ್ಯ ವೃತ್ತಿ ದ್ವಾರ ಸರ್ವ ಲಗಾಂಸೆ ಮುಕ್ತ ರಹನೆ ವಾಲೆ ಸಚ್ಚೆ ರಾಜ ಋಷಿ ಭವ. ಬೇಹದ್ದಿನ ವೈರಾಗ್ಯ ವೃತ್ತಿಯ ಮೂಲಕ ಸರ್ವ ಸೆಳೆತಗಳಿಂದ ಮುಕ್ತ ಇರುವಂತಹ ಸತ್ಯ ರಾಜ ಋಷಿ ಆಗಿರಿ. ರಾಜ ಋಷಿ ಅರ್ಥಾತ್ ಏಕ ತರಫ್ ರಾಜ್ಯ, ದೂಸರೆ ತರಫ್ ಋಷಿ ಅರ್ಥಾತ್ ಬೇಹದಿಗೆ ವೈರಾಗ್ಯ. ಅಗರ್ ಕಹಾ ಭೀ ಚಾಹೆ ಅಪ್ನೆ ಮೇ ಚಾಹೆ ವ್ಯಕ್ತಿ ಮೇ ಚಾಹೆ ವಸ್ತು ಮೇ ಕಹಾ ಭೀ ಲಗಾವ್ ಹೇ ತೋ ರಾಜ ಋಷಿ ನಹಿ. ರಾಜ ಋಷಿ ಅಂದ್ರೆ ಬಾಬರವ್ರು ಹೇಳ್ತಾರೆ, ಒಂದು ಕಡೆ ರಾಜ್ಯ ಇನ್ನೊಂದು ಕಡೆ ಋಷಿ, ಅಂದರೆ ಬೇಹದ್ದಿನ ವೈರಾಗಿ. ಒಂದ್ ವೇಳೆ ಎಲ್ಲಿಯೇ ಆಗ್ಲಿ, ಅಂದ್ರೆ ನಮ್ಮಲ್ಲಿಯೇ ನಮಗಾಗ್ಲಿ, ಅನ್ಯ ವ್ಯಕ್ತಿಗಳಲ್ಲಾಗ್ಲಿ, ವಸ್ತುವಿನಲ್ಲಾಗ್ಲಿ, ಎಲ್ಲಾದ್ರೂ ಲಗಾವಿತ್ತಂದ್ರೆ ಅವರು ರಾಜ ಋಷಿಗಳು ಅಲ್ಲ. ಜಿಸ್ಕಾ ಸಂಕಲ್ಪ ಮಾತ್ರ ಭೀ ತೋಡ ಲಗಾವ್ ಹೇ ಉಸ್ಕೆ ದೋ ನಾವ್ ಮೇ ಪಾವ್ ಹೇ ಫಿರ್ ನ ಯಹಾಕೆ ರಹೆಂಗೆ ನ ವಹಾಕೆ. ಈಗ ಒಂದ್ ವೇಳೆ ಸಂಕಲ್ಪದಲ್ಲೂ ಕೂಡ ಎಲ್ಲಾದ್ರೂ ಸೆಳೆತ ಇತ್ತಂದ್ರೆ ಎರಡು ಕಾಲು, ಎರಡು ದೋಣಿಯಲ್ಲಿ ಅವ್ರದ್ದು ಕಾಲು, ಈ ಕಡೆದವರು ಅಲ್ಲ ಆ ಕಡೆದವರು ಅಲ್ಲ. ಇಸ್ಲೇ ರಾಜ ಋಷಿ ಬನೋ ಬೇಹದ್ಗೆ ವೈರಾಗಿ ಬನೋ ಅರ್ಥಾತ್ ಏಕ್ ಬಾಪ್ ದೂಸರ ನಾ ಕೊಯಿ ಇಹ ಪಾಠ ಪಕ್ಕಾ ಕರು. ಆದ್ದರಿಂದ ರಾಜ ಋಷಿಗಳಾಗಿರಿ, ಬೇಹದ್ದಿನ ವೈರಾಗಿಗಳಾಗಿರಿ, ಅಂದರೆ ಒಬ್ಬ ತಂದೆ ವಿನಃ ಅನ್ಯ ಯಾರಿಲ್ಲ, ಈ ಪಾಠವನ್ನ ಪಕ್ಕಾ ಮಾಡಿಕೊಳ್ಳ್ರಿ. ಸ್ಲೋಗನ್ ಕ್ರೋಧ ಅಗ್ನಿ ರೂಪ ಹೇ ಜೋ ಖುದ್ ಕೋ ಭೀ ಜಲಾತಾ ಹೇ ಔರ್ ದೂಸರಂಕೋ ಭೀ ಜಲಾ ದೇತಾ ಹೇ. ಕ್ರೋಧ ಅಗ್ನಿಯ ರೂಪವಾಗಿದೆ, ಅದು ಸ್ವಯಂ ಸುಟ್ಟು ಹಾಕುವುದು ಮತ್ತು ಅನ್ಯರನ್ನು ಸಹಿತ ಸುಟ್ಟು ಹಾಕುವುದು. ಅಚ್ಚಾ ಓಂ ಶಾಂತಿ. ಇವತ್ತಿನ ಸ್ವಮಾನ ನಾನು ಆತ್ಮ ಪರಮ ಪೂಜ್ಯ ಆಗಿದ್ದೇನೆ. ಓಂ ಶಾಂತಿ. ಸಮಯ ಬಂದಿದೆ ಈಗ, ಸಮಯ ಬಂದಿದೆ, ತನ್ನ ತಾನು ಅರಿವ ಸಮಯ, ತನ್ನ ತಾನು ಅರಿವ ಸಮಯ, ಅರಿತು ಪಾತ್ರ ಮಾಡ್ಪ ಸಮಯ, ಅರಿತು ಪಾತ್ರ ಮಾಡ್ಪ ಸಮಯ. ಸಮಯ ಬಂದಿದೆ, ಸಮಯ
ಸಮಯ ಬಂದಿದೆ